ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಲ್ ಡಿ ಆರ್ ಪ್ಯೂರ್ ಕೋಕೋನಟ್ ಆಯಿಲ್, ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ, ಮತ್ತು ಜ್ಯುವೆಲ್ರಿ ಪಾರ್ಟ್ನರ್ ಸಿರಿವೈಭವ ಗೋಲ್ಡ್ ಪ್ಯಾಲೇಸ್. ಮೇಕಿಂಗ್ ಚಾರ್ಜಸ್ ಇಲ್ಲ, ಸ್ಟೋನ್ ಚಾರ್ಜಸ್ ಇಲ್ಲ, 0% ವೇಸ್ಟೇಜ್ ಇಂದ 6% ವೇಸ್ಟೇಜ್ ಮಾತ್ರ ಇಲ್ಲಿ ನೀಡಲಾಗುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಹಳೆಯ ಚಿನ್ನವನ್ನು ಈಗಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳಲಾಗುವುದು. ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ ಸಿರಿವೈಭವ ಗೋಲ್ಡ್ ಪ್ಯಾಲೇಸ್, ನಿಮಿಷಾಂಬ ದೇವಸ್ಥಾನದ ಹತ್ತಿರ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ವೀಕ್ಷಕರೇ, ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸಿರಿಗಳ ಮಹತ್ವ ಏನು, ಆ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಪಡಿಸ್ಕೊಳ್ಬಹುದು, ದ್ವಾದಶ ರಾಶಿಗಳು 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಈಗಾಗಲೇ ಕಳೆದ ಒಂದು ವಾರಗಳಿಂದ ನಾನು ತಿಳಿಸ್ತಾ ಬಂದಿದ್ದೀನಿ, ದೀಪಂ ಲ್ಯಾಂಪ್ ಆಯಿಲ್ನವರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ವಿಶೇಷ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ದೀಪಂ ಲ್ಯಾಂಪ್ ಆಯಿಲ್ ಗಣೇಶ ಹಬ್ಬ ಕಾಂಟೆಸ್ಟ್, ಇಲ್ಲಿ ನೀವು ಭಾಗವಹಿಸಬಹುದು ಮತ್ತು ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು. ಹೇಗೆ? ನಿಮ್ಮ ಮನೆಯ ಗಣಪನನ್ನು ಸುಂದರವಾಗಿ, ಅಂದ ಚಂದವಾಗಿ, ವಿಭಿನ್ನ ರೀತಿಯಲ್ಲಿ ಅಲಂಕರಿಸಿ ದೀಪಂ ಆಯಿಲ್ನೊಂದಿಗೆ ನಿಮ್ಮ ಸೆಲ್ಫಿ ಫೋಟೋನ ತೆಗೆದು ಕಳಿಸ್ಬೇಕು. ಕಳಿಸ್ಬೇಕಾಗಿರುವಂತಹ ವಾಟ್ಸಾಪ್ ನಂಬರ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಆಯ್ಕೆ ಆಗುವಂತಹ 10 ವಿಜೇತರಿಗೆ, ಅಂದರೆ 10 ಗಣೇಶನ ಮೂರ್ತಿಗಳಿಗೆ ವಿಶೇಷವಾದಂತಹ ಆಕರ್ಷಕ ಬಹುಮಾನಗಳನ್ನು, ಉಡುಗೊರೆಗಳನ್ನು, ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ ದೀಪಂ ಲ್ಯಾಂಪ್ ಆಯಿಲ್ ಅವರು. ಹಾಗಾದರೆ ತಡ ಮಾಡಬೇಡಿ, ಸೆಲ್ಫಿ ಫೋಟೋನ ತೆಗೆದು ಕಳಿಸಿ. ನೀವು ಕಳಿಸ್ಬೇಕಾಗಿರುವಂತಹ ವಾಟ್ಸಾಪ್ ನಂಬರ್ 9515336863, 9515336863, 9513386863, ಅಥವಾ ಫೇಸ್ಬುಕ್ ಮುಖಾಂತರ ಕೂಡ ನೀವು ಸೆಲ್ಫಿ ಫೋಟೋನ ಪೋಸ್ಟ್ ಮಾಡಬಹುದು. ಇರುವಂತಹ ಹ್ಯಾಶ್ಟ್ಯಾಗ್ #ದೀಪಂ ಆಯಿಲ್ ಕಾಂಟೆಸ್ಟ್. ಹಾಗಿದ್ರೆ ನಿಮ್ಮ ಮನೆಯ ಗಣಪನನ್ನು ಸುಂದರವಾಗಿ ಅಲಂಕರಿಸಿ ದೀಪಂ ಆಯಿಲ್ನೊಂದಿಗೆ ಸೆಲ್ಫಿ ಫೋಟೋನ ಕಳಿಸ್ಕೊಡಿ, ಆಕರ್ಷಕ ಬಹುಮಾನಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಮನೆ. ಹಾಗಿದ್ರೆ ಮಂಗಳವಾರದ ಈ ಶುಭ ದಿನದಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. ಶಂಕರ ದೇಶಿಕ
ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೊಲ್ಹಾಪುರ ಕ್ಷೇತ್ರದ ದರ್ಶನ ಮಾಡ್ಕೊಂಡ್ವಿ. ಬನ್ನಿ ಹಾಗಿದ್ರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುಜಿಯವರನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣ ಅಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೇ ಗೌರೀ ನಾರಾಯಣೀ ನಮೋಸ್ತದೆ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋನ್ನಭಃ. ಜಾತವೇದಸೇ ಸರ್ವಾಮ ಸೋಮರಾದಿತೋ ನಿದಹಾತಿ ವೇದಾಃ ಸನಃಪರ್ಷದುರ್ಘಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಹೇ ತ್ವಾಮಗ್ನಿವರ್ಣಾಂತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇ ಸುತರ ಸುತರಸೇನ್ನಭಃ. ಓಂ ಶ್ರೀಂ ಭಗವತೀನ್ನಭಃ. ಓಂ ಶ್ರೀಂ ಭಗವತೀನ್ನಭಃ. ಓಂ ಶ್ರೀಂ ಭಗವತೀನ್ನಭಃ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷತೆ. ಗುರುಜಿ, ಮಂಗಳವಾರದ ದೇವಿಯ ವಾರದ ಈ ದಿನದ ವಿಶೇಷತೆ ಪಂಚಾಂಗ ಶ್ರವಣ. ಗುರುಜಿ, ಖಂಡಿತ ಭಗವತಿನ ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತದೆ. ಪ್ರತಿಯೊಬ್ಬ ಪೋಷಕರು, ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ಅಪೇಕ್ಷೆ ಪಡ್ತಕ್ಕಂಥದ್ದು ತನ್ನ ಮಕ್ಕಳು ಚೆನ್ನಾಗಿರಲಿ, ಮನತನ ಚೆನ್ನಾಗಿರಲಿ, ಜೊತೆಗೆ ಮಕ್ಕಳ ವಿದ್ಯಾರ್ಥಿಯ ಜೀವನ ಅದು ಬಹಳ ವಿಶೇಷವಾಗಿರಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಕ್ಕಂಥದ್ದೇ. ಆದರೆ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡುವಂಥ ರೀತಿ ಮಕ್ಕಳು ಇವತ್ತಿದ್ದಾರಾ ಇಲ್ವಾ ಎಂಬತಕ್ಕಂಥದ್ದೇ ಒಂದು ದೊಡ್ಡ ಚಿಂತನೆ. ಮಕ್ಕಳು, ತಂದೆ ತಾಯಿ ಅಪೇಕ್ಷೆ ಇರತಕ್ಕಂಥದ್ದು ಮಕ್ಕಳು ಚೆನ್ನಾಗಿರಲಿ ಅಂತ, ಅದಕ್ಕಾಗಿ ಅವ್ರನ್ನ ಶಾಲಾ ಕಾಲೇಜುಗಳನ್ನ ಹತ್ತಿಸಿ, ಕಾಲೇಜ್ ಮೆಟ್ಲು ಹತ್ತಿಸಿ, ಕಾಲೇಜಲ್ಲಿ ಅವ್ರು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ವ್ಯಾಸಂಗವನ್ನು ಕೊಡಿಸಿ, ಅವರಿಗೆ ಬೇಕಾದ್ದು ಬೇಡವಾದ್ದು ಎಲ್ಲವನ್ನು ಸಹಿತ ಅವರಿಗೆ ಪೂರೈಸುವಂತಹ ಕಾಯಕವನ್ನು, ಒಂದು ದಿವಸಕ್ಕಾದರೂ ತಮ್ಮ ಕಷ್ಟವನ್ನು ತಮ್ಮ ಮಕ್ಕಳ ಮುಂದೆ ಹಿಡಿದಿರ ಎಲ್ಲವನ್ನೂ ಅವರು ದಾರೆ ಒಯ್ತಾ ಇರ್ತಾರೆ. ಆದರೆ ಇವತ್ತಿನ ಪ್ರಪಂಚ ಏನಾಗಿದೆ, ಇವತ್ತಿನ ಮಕ್ಕಳ ಪರಿಸ್ಥಿತಿ ಹೇಗಾಗಿದೆ, ಅದರಲ್ಲೂ ಪೋಷಕರ ಮತ್ತು ಮಕ್ಕಳ ಆ ನಡುವಿನ ಸಂಬಂಧ, ಜೊತೆಗೆ ಮಕ್ಕಳು ಒಂದು ಹೆಜ್ಜೆ ಮುಂದೆ ಹಾಕಿ ಅವರು ಸುಂದರವಾದಂತಹ 100 ವರ್ಷದ ಬದುಕನ್ನು ಎಲ್ಲೋ ಅಲ್ಪಕಾಲದಲ್ಲೇ ಅವರು ಮುಗಿಸ್ಕೊಂಡು ಹೋಗ್ತಾ ಇರತಕ್ಕಂತಹ ಒಂದು ಪರಿಸ್ಥಿತಿಗಳು ಸಾಕಷ್ಟು ಎದುರಾಗ್ತದೆ. ಯಾಕೆ ಇವತ್ತು ಈ ವಿಚಾರವನ್ನು ನಾನು ತಗೊಳ್ತಾ ಇದ್ದೇನೆ, ಇವತ್ತಿನ ಈ ವಿಚಾರಗಳನ್ನು ಪ್ರತಿಯೊಬ್ಬ ಪೋಷಕರು ತಂದೆ ತಾಯಿ ಕೇಳಲೇಬೇಕು, ನೋಡಲೇಬೇಕು. ನಾವು ಮಾಡ್ತಿರ್ತಕ್ಕಂತಹ ತಪ್ಪು ಒಪ್ಪುಗಳು ಏನಾಗ್ತಿದೆ, ಎಲ್ಲಿ ಹೋಗ್ತಿದೆ, ನಮ್ಮ ಈ ಸಮಾಜ ಯಾವ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಯಾಕೆಂದರೆ ವಿದ್ಯಾರ್ಥಿಯ ಬದುಕು ಬಹಳ ಸುಂದರವಾದ್ದು, ವಿದ್ಯಾರ್ಥಿಯ ಬದುಕು ಬಹಳ ಸುಂದರವಾದ್ದು. ಆ ಸುಂದರವಾಗಿರ್ತಕ್ಕಂತಹ ಬದುಕನ್ನು ಎಲ್ಲೋ ಒಂದು ಕಡೆ ಕಲ್ಲು ಮುಳ್ಳುಗಳು ಸಿಕ್ಬಿಟ್ರೆ ಜೀವನವೆಲ್ಲವೂ ಸಹಿತ ಹಾಳಾಗುತ್ತೆ. 100 ವರ್ಷದ ಪೈರಾಗಬೇಕಾಗಿರ್ತಕ್ಕಂಥದ್ದು 3 ವರ್ಷದ ಪೈರಲ್ಲೇ ಆ ವೃಕ್ಷ ಅದರಲ್ಲೇ ಬಿದ್ದು ಹೋಗುತ್ತೆ. ಅಂಥದ್ದಕ್ಕೆ ಅವಕಾಶ ಮಾಡಿಕೊಡಬಾರ್ದು ನಾವು. ವಿಚಾರಗಳು ಸಾಕಷ್ಟು ಇದೆ, ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವೇನು ಅಂತ ತಿಳ್ಕೊಳ್ಳೋಣ. ಶ್ರೀ ವಿಳಂಬಿನಾಮ ಸಂವತ್ಸರೆಯ ದಕ್ಷಿಣಾಯನಿ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 18/9/2018 ಮಂಗಳವಾರ ನವಮಿ ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರ ಅಂದಾಗ ಒಂದಷ್ಟು ಜನದ ಕಿವಿನೇ ನೆಟ್ಟಗಾಗುತ್ತೇನೋ. ಈ ಮೂಲಾ ನಕ್ಷತ್ರದ ಸಮಸ್ಯೆಗಳಂತೂ ಹೇಳ್ತಿರೋದು ಅಷ್ಟು. ಮೂಲಾ ನಕ್ಷತ್ರ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಭಯಭೀತರಾಗಿಬಿಡ್ತೀರಿ. ಭಯಪಡಬೇಕಾದ್ದು ಮೂಲಾ ನಕ್ಷತ್ರಕ್ಕಲ್ಲ, ಇವತ್ತು ಮಕ್ಕಳ ವಿದ್ಯಾಭ್ಯಾಸ, ವಿದ್ಯಾರ್ಥಿಯ ಜೀವನ ಸುಂದರವಾಗಿರಲಿ, ಚೆನ್ನಾಗಿರಲಿ ಅಂಥೇಳಿ ಭಾಳಷ್ಟು ಶ್ರಮಿಸ್ತಾ, ಯಾವುದೇ ಒಂದು ಜೀವನದಲ್ಲೂ ಸಹಿತ ಎಷ್ಟು ನೀವು ಅರ್ಥಪೂರ್ಣವಾಗಿ ಮಕ್ಕಳನ್ನ ನೋಡ್ಕೋಬೇಕು ಅಂದು ನೋಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದೀರಲ್ಲ, ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಕೂತ್ಕೊಳ್ಳಿ, ಆ ವಿಚಾರಗಳನ್ನು ಭಾಳಷ್ಟು ವಿಶೇಷವಾದಂಥ ರೀತಿ ನಾನು ನಿಮಗೆ ತಿಳಿಸ್ತೇನೆ. ಗುರುಜಿ, ಪಂಚಾಂಗ ಶ್ರವಣ ಮಾಡಿದ್ದಾಯಿತು, ಇನ್ನು ದರ್ಪಣಾಂಚನ ದರ್ಶನ ರಾಶಿಫಲ. ಖಂಡಿತ ಮಾ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಹರಿಂ ಕಾರಾಸನ ಗರ್ಭಿಧಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೂತಾಂ ತನಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸ ಮಂಗುಷಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀಂ ಮಹಾಶಕ್ತೀ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕ ಮಹಾಪುರುಷಾಯ ನಮಃ.
ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಸಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಒಂದಷ್ಟು ಗಮನ ಹರಿಸೋಣ. ಹಾಗೆ ಪ್ರತಿಯೊಬ್ಬ ಪೋಷಕರು ತಮ್ಮ ತಮ್ಮ ಮನೆ ಮಕ್ಕಳನ್ನು ಶಾಲಾ ಕಾಲೇಜು ಕಳಿಸ್ತಾ ಇದ್ದೀರಿ. ಕಾಲೇಜಲ್ಲಿ ಮಕ್ಕಳ ಪರಿವರ್ತನೆ, ಅವರ ಮನಸ್ಥಿತಿ, ಅವ್ರ ಹೇಗೆ ಅವರ ವರ್ತನೆಗಳಿದೆ, ಮನೆಯಲ್ಲಿ ನಿಮ್ಮ ಮಧ್ಯದಲ್ಲಿರ್ತಕ್ಕಂತಹ ಬಾಂಧವ್ಯ ಏನು, ತಂದೆ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯ, ಬರೀ ಹಣಕಾಸು ಕಷ್ಟಕ್ಕೆ ಬೇಕಾಗಿರ್ತಕ್ಕಂಥ, ಅವರ ಸುಖ ಮೋಜಿಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಒದಗಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರಬಾರ್ದು. ತಂದೆಯಾಗಿ ತಮ್ಮ ಕರ್ತವ್ಯ, ಹಾಗೆ ತಾಯಿಯಾಗಿ ತಮ್ಮ ಕರ್ತವ್ಯ. ಒಂದು ಹೆಣ್ಣುಮಗಳು ಮನೆಯಿಂದ ಆಚೆ ಹೊರಡಬೇಕಾದ್ರೆ, ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕಾದ್ರೆ, ಆಕೆಯನ್ನು ಖಂಡಿತವಾಗಲು ಆಯಾ ದಿನದ ಪರಿವರ್ತನೆಗಳನ್ನು, ಅವಳಲ್ಲಾಗುವಂತಹ ಬದಲಾವಣೆಗಳನ್ನು ಒಂದಿಷ್ಟು ಗಮನಿಸಬೇಕು. ಪ್ರೀತಿ ಪ್ರೇಮ ಎಂಬತಕ್ಕಂಥ, ಅಥವಾ ಮಾತೃವಾತ್ಸಲ್ಯ ಎಂಬತಕ್ಕಂಥ ಆ ವಾತ್ಸಲ್ಯದ ಕುರುಡುತನನ್ನು ನಿಮ್ಮ ಮಕ್ಕಳ ಮುಂದೆ ನೀವು ತೋರಿಸ್ಬಿಟ್ರೆ, ಮಕ್ಕಳು ಬೆಳೆಯುವ ಪೈರು ಮಳಿಕೆಯಲ್ಲಿ ಎಂಬಂತೆ ಆ ಚಿಕ್ಕ ವಯಸ್ಸಲ್ಲೇ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಿದೆ. ಈ ವಿಚಾರಗಳನ್ನು ಇವತ್ತು ನಿಮ್ಮಿಂದ ಇಡಬೇಕಾಗಿದೆ. ಯಾಕೆಂದರೆ ಒಂದಷ್ಟು ಜನ ಮಕ್ಕಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ ಅದು ಹೇಳ್ತಿರೋದು. ಇದಕ್ಕಾಗಿ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು, ಸಾಕಷ್ಟು ಇಲಾಖೆಗಳು ಇದ್ರ ಬಗ್ಗೆ ಸಾಕಷ್ಟು ಕ್ರಮ ವಹಿಸ್ತಾ ಇದೆ, ಸಾಕಷ್ಟು ಜವಾಬ್ದಾರಿಯಲ್ಲಿ ತಗೊಳ್ತಾ ಇದೆ. ಏನೇ ಮಾಡಿದ್ರೂ ಮನೆಯಲ್ಲಿ ಪೋಷಕರು, ತಂದೆ ತಾಯಿ, ನಿಮ್ಮ ಸುಭದ್ರತೆಯಲ್ಲಿರ್ತಕ್ಕಂಥ ಮಕ್ಕಳು ದಿನದ 24 ಗಂಟೆಯಲ್ಲಿ 6 ಗಂಟೆಗಳ ಕಾಲ ಕಾಲೇಜಲ್ಲಿದ್ದರೆ ಉಳಿದಂಥ ಸಮಯ ನಿಮ್ಮ ಮನೆಯಲ್ಲಿರಬೇಕು. ಆಗ ತಂದೆ ತಾಯಿನೇ ಜವಾಬ್ದಾರಿಯಾಗಿರಬೇಕು. ಅಂತಹ ಸುಂದರವಾದಂತಹ ಬದುಕು, ಸ್ವಚ್ಛಂದವಾದಂತಹ ಸುಂದರವಾದಂಥ ಒಂದು ಮಲ್ಲಿಗೆ, ಏನೋ ರೋಸಾ ಅಥವಾ ಒಂದು ಒಳ್ಳೆಯ ಹೂವಿನ ಒಂದು ಆಕಾರವಾಗಿ ಬರಬೇಕಾಗಿರ್ತಕ್ಕಂಥ ಮಕ್ಕಳ ಮನಸ್ಸು ಮುಳ್ಳುಗಳಲ್ಲೋ ಅಥವಾ ಇನ್ನೇನೋ ಒಂದು ಹೆಚ್ಚು ಕಮ್ಮಿ ಆಗಿ ನಾಳೆ ಪೋಷಕರು ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಿದೆ ಅಂದರೆ ಅದು ನಂಬಲಿಕ್ಕೂ ಅಸಾಧ್ಯ, ಆದರೆ ನಂಬಲೇಬೇಕಾದಂಥ ಸತ್ಯ. ಅಂಥ ಸತ್ಯದರ್ಶನ ಸಹಿತ ಇವತ್ತು ನೀವು ಮಾಡ್ತಿದ್ದೀರಿ. ಯಾಕೆಂದರೆ ನಿಮ್ಮ ಮನೇಲಿ ಇಲ್ದಿರೇ ಇರಬಹುದು, ಆದರೆ ನಿಮ್ಮ ಮನೆ ಪಕ್ಕದ ಮನೇಲಿ ನಡೀತಾ ಇದೆ. ನಿಮ್ಮ ಪಕ್ಕದ ಮನೆಯಲ್ಲಿ ಇಲ್ದಿರೇ ಇರಬಹುದು, ನಿಮ್ಮ ವಠಾರದಲ್ಲಿರ್ತಕ್ಕಂಥ 10 ಮನೆಗಳಲ್ಲಿ ಇದು ನಡೀತಾ ಇದೆ. ಕಾಲೇಜುಗಳಿಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಗ್ಗೆ, ಮಕ್ಕಳ ಬಗ್ಗೆ ನಿಮ್ಮ ಕಾಳಜಿ, ನಿಮ್ಮ ಬೇಕಾದಂಥ ನಿಮ್ಮ ಒಂದು ವೈಯಕ್ತಿಕವಾದಂತಹ ವಿಷಯಗಳನ್ನು ಅಲ್ಲಿ ಹೇಗೆಲ್ಲ ತೊಗೊಂಡು ಹೋಗಬೇಕಾಗಿದೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗಿದೆ. ಮಕ್ಕಳನ್ನು ಬರೀ ಕಾಲೇಜಿಗೆ ಕಳಿಸಿದ್ರೆ ಸಾಲದು, ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದೀವಿ ಅಂದರೆ ಸಾಲದು, ಅವರು ಕಾಲೇಜ್ಗೆ ಹೋಗಿ ಬರುವಂತಹ ಮಾರ್ಗ ಮಧ್ಯದಲ್ಲಿ ಏನು ನಡೀತಿದೆ ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡದಿದ್ದರೆ, ಪ್ರತಿ ತಿಂಗಳು ಅದಕ್ಕೆ ಫೀಸ್ ಕಟ್ಟುವಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರ ಉಡುಗೆ ತೊಡುಗೆಗಳು, ಅವರ ಇವತ್ತಿನ ಒಂದು ಫ್ಯಾಷನ್ ಡಿಸೈನು, ಇದರ ಬಗ್ಗೆ ಅಷ್ಟೇ ನಿಮ್ಮ ಚಿಂತನೆ ಇದೆಯೇ ವಿನಃ ನನ್ನ ಮಗು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ, ಇತ್ತೀಚೆಗೆ ಕಾಲೇಜ್ಗೆ ಹೋಗ್ತಾಳೆ, ಅಬ್ಬಾ ಎಷ್ಟು ಸೌಂದರ್ಯವಾಗಿ ಕಾಣ್ತಾಳಪ್ಪ, ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ತಂದೆ ತಾಯಿ ಪ್ರತಿಯೊಬ್ಬರು ಒಳಗಡೆ ಅವ್ರು ಇನ್ನೊಬ್ಬರ ಹತ್ರ ಹೇಳಿದ್ರು, ಅವರ ಮನಸ್ಸಲ್ಲಿ ಅದನ್ನು ಹೇಳಿ ಆನಂದ ಪಡ್ತಿರ್ತಾರೆ. ಆದರೆ ಆ ಹೆಣ್ಣುಮಕ್ಕಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ ಚಿಂತನೆ ಮಾಡಿದ್ರೆ, ಬೇಡಪ್ಪ ಭಗವಂತ ಇಂಥ ಹೆಣ್ಣುಮಕ್ಕಳೇ ನಮಗೆ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಯಾಕೆ ಇವತ್ತು ಈ ಆಸ್ಥಾನದಲ್ಲಿ ಕೂತು ಬೆಳಗ್ಗಿಂದ ನಮಗೆ ಇಷ್ಟು ಕಾರ್ವ ಉತ್ತರ ಕೊಡ್ತಾ ಇದ್ದೇನೆಂದರೆ, ಅಂತಹ ನೈಜ ಚಿತ್ರಗಳನ್ನು, ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಅದನ್ನು ನೋಡಲೂಬಾರ್ದು. ಅಂತಹ ಪರಿಸ್ಥಿತಿಗಳನ್ನು ಇವತ್ತು ಕಾಲೇಜುಗಳ ಹತ್ರ ಅಲ್ಲಿ ಇಲ್ಲಿ ನಡೀತಿದೆ. ಅಂತಹ ಪೋಷಕರು ತಂದೆ ತಾಯಿ ಬಂದು ಗೊಳುವಂತ ಕಣ್ಣೀರಿಡ್ತಿದ್ದಾರೆ. ಅಂತಹ ತಂದೆ ತಾಯಿಗಳು ತಮ್ಮಲ್ಲಿರ್ತಕ್ಕಂಥ ಸಂಕಟವನ್ನು ಮತ್ತೊಬ್ಬರು ಬಳಿ ಹೇಳ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಯಾರಿನ್ನ ತಮ್ಮ ಪರಿಸರದಲ್ಲಿ, ತಮ್ಮ ಮನತನದಲ್ಲಿ, ತಮ್ಮ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಅವ್ರ ಹತ್ರ ಈ ವಿಚಾರವನ್ನು ಹೇಳಿದ್ರೆ ಭಾಳ ಕೇವಲವಾಗ್ತಾರೆ. ತಮ್ಮ ಸರೀಕರ ಹತ್ರ ಕೂತ್ಕೊಂಡು ನನ್ನ ಮಗಳು ಅಥವಾ ನನ್ನ ಮಗಳು ಅಥವಾ ನನ್ನ ಮಗ ಈ ಥರ ಏನೋ ಒಂದು ಕೆಲವು ಕೆಟ್ಟ ಅಭ್ಯಾಸಗಳು ಕಲ್ತುಬಿಟ್ಟಿದ್ದಾರೆ ಅಂತ ಆ ಪಕ್ಕದಲ್ಲಿರ್ತಕ್ಕಂಥ ಅವರ ಒಡಹುಟ್ಟದಂಥ ಅಣ್ಣ ತಮ್ಮ ಹತ್ರ ಹೇಳ್ಕೊಂಡ್ರೆ, ಓ ನೋಡಪ್ಪ ನಮ್ಮ ಅಣ್ಣನ ಮಗ ಹಿಂಗಾದ, ನನ್ನ ತಂಗಿ ಮಗಳು ಹಿಂಗಾದ್ಲು, ಹೀಗೆ ಮಾತಾಡ್ಕೊಳ್ತಾರೆ. ಅಥವಾ ಅವರ ಸ್ನೇಹಿತರ ಹತ್ರ 4 ಜನ ಹತ್ರ ಬಾಯ್ಬಿಟ್ರೆ, ನನ್ನ ಮಗು ಚೆನ್ನಾಗಿದೆ ನೋಡಿ, ನಿನ್ನ ಮಗು ಹಾಳಾಗೋಯ್ತು, ಅಧ್ವಾನ ಆಯಿತು ಅಂತಾರೆ. ಆ ತಂದೆ ತಾಯಿ ಅಂತಹ ಪರಿಸ್ಥಿತಿನಲ್ಲಿ ಅಂತಹ ಮಕ್ಕಳನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು, ಆಗ ಅವ್ರಿಗೆ ಯಾರು ದಾರಿದೀಪ? ವಿಚಾರ ಸಾಕಷ್ಟು ಇದೆ, ನಿಜಕ್ಕೂ ಬಹಳ ಇದನ್ನು ತಿಳ್ಕೊಳ್ಬೇಕಾದಂಥ ವಿಚಾರ. ಇವತ್ತು ನಮ್ಮ ಮನೇಲಿ ಇಲ್ದಿರೇ ಇರಬಹುದು, ಯಾವಾಗ ನಮ್ಮ ಮನೆ ಬಾಗಿಲು ಬಂದು ಕೂತ್ಕೊಳ್ಳುತ್ತೋ, ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಇರಲಿ, ಯಾಕೆಂದರೆ ಇವತ್ತು ಬೆಳಗಿನಿಂದಲೂ ಕಾರ್ಯಕ್ರಮ ಪ್ರಾರಂಭ ಆದಾಗಲಿಂದಲೂ ನಿಮಗೆ ಸ್ವಲ್ಪ ಕಾರವಾದಂತಹ ಉತ್ತರಗಳೇ ಹೋಗ್ತಾ ಇದೆ. ಯಾಕೆಂದರೆ ಪರಿಸ್ಥಿತಿ ಆ ಥರ ಆಗಿದೆ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಭಾದ್ರಪದ ಮಾಸದ ಶುಕ್ಲಪಕ್ಷದ ಈ ಶುಭ ದಿನ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸುವಂತಹ ಈ ಕಾರ್ಯಕ್ರಮ, ನೀವೆಲ್ಲರಲ್ಲೂ ಸಹಿತ ನಗುಮುಖಾಯ್ದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಆ ಹಸನ್ಮುಖಿತನ ಇರಲಿ ಅನ್ನೋ ಉದ್ದೇಶನೇ ಇದು. ವಿಚಾರಗಳು ಸಾಕಷ್ಟು ಇದೆ, ಕೂತ್ಕೊಳ್ಳಿ. ಒಂದೆರಡು ರಾಶಿಫಲವನ್ನು ಶುರು ಮಾಡಿ ಮತ್ತಷ್ಟು ವಿಚಾರವನ್ನು ನಿಮ್ಮುಂದಿಡ್ತೇನೆ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆಯೂ ಇದೆ. ಸರಿಸುಮಾರು ಮಧ್ಯಾಹ್ನ 12:00 ರಿಂದ 4:20 ತನಕ, 12 ಗಂಟೆಯಿಂದ 4:20 ಮಧ್ಯದಲ್ಲಿ ಆಗುವಂಥ ಅವಘಡಗಳು ಸಾಕಷ್ಟು ವ್ಯತ್ಯಾಸ ತರುತ್ತೆ. ಈ ಸನ್ನಿವೇಶದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದಿದ್ದು ಧರ್ಮ ಸಾಧ್ಯವಾದಷ್ಟು ಧರ್ಮದ ಹಳವದೆ ಒಳಹಾದಿಯಲ್ಲಿದ್ದು ಮಾಡಬೇಕಾಗಿರ್ತಕ್ಕಂತಹ ಕಾಯಕವನ್ನು ಅರ್ಥಪೂರ್ಣವಾಗಿ ಚಿಂತನೆ ಮಾಡೋದರಿಂದ ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಒಂದಷ್ಟು ಜನ ತಲೆನೋವು, ಒಂದಷ್ಟು ಜನಕ್ಕೆ ಸೊಂಟ ನೋವು, ಅಥವಾ ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇಲ್ದಿರ ತಾವು ಹಾಕುವ ಹೆಜ್ಜೆಯನ್ನು ಮುಂದೆ ಹಾಕುವ ಹೆಜ್ಜೆಯನ್ನು ಹಿಂದೆ ಹಾಕುವಂಥದ್ದು ಅಥವಾ ಇರತಕ್ಕಂಥ ಸ್ಥಳಗಳಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಚಸ್ಸಿಲ್ಲ, ಜೊತೆಗೆ ಸಮಸ್ಯೆಗಳೆಂಬತಕ್ಕಂಥದ್ದು ಆಗಿಂದಾಗಲೇ ಬಂದೊದಗುತ್ತೆ. ಬೆಳಗಿನಿಂದಲೂ ಯಾವುದೇ ಕೆಲಸ ಮಾಡಲಿಕ್ಕೂ ಮೂಡ್ ಇಲ್ದಿರೋ ಇರತಕ್ಕಂಥ ಪರಿಸ್ಥಿತಿ, ಎಲ್ಲೋ ಹೊರಡಬೇಕಾದಂತಹ ನೀವು ಮತ್ತೆಲ್ಲೋ ಹೊರಡುವಂತಹ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತು ಒಂದಿಷ್ಟು ಎಚ್ಚರಿಕೆ ಬೇಕು. ಶ್ರೀ ವಲ್ಲಿದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ದರ್ಶನ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಅಂದರೆ ಒಂದು ಲೋಟ ಗೋಕ್ಷೀರವನ್ನು, ಹಸುವಿನ ಹಾಲನ್ನು ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈ ಕೊಡುವಂತಾಗಲಿ, ಆಗ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಆದರೆ ಕೆಲವೊಂದಷ್ಟು ಕಮಿಟ್ಮೆಂಟ್ಸು, ಕೆಲವೊಂದಷ್ಟು ವಿಚಾರಗಳಿದೆಯಲ್ಲ, ಅದನ್ನು ಸರಿಯಾದ ರೀತಿ ನೀವು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂತಹ ಪರಿಸ್ಥಿತಿಯಲ್ಲಿದ್ದೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಒಂದಲ್ಲ ಒಂದು ತರಹ ಅಚಾತುರ್ಯಗಳನ್ನೇ ನೋಡ್ತಾ ಇದ್ದೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣುಮಕ್ಕಳು, ಇವತ್ತು ಮೌನ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಯಾಕೆಂದರೆ ದುಡುಕಿ ಏನು ಮಾತಾಡಿದ್ರು, ಒಂದು ಒಳ್ಳೆ ಮಾತಾಡಂತ ನಿಮ್ಮಲ್ಲಿ ನಿಮ್ಮ ಮನಸ್ಸಿಗೆ ಅನಿಸಿದ ಮಟ್ಟಿಗೆ ಅದು ಒಳ್ಳೆ ಮಾತೇ ಆಗಿದ್ದರೂ ನಿಮ್ಮ ಪರಿಸರದಲ್ಲಿ ಅದರಿಂದ ಬೇರೆ ಥರ ಘರ್ಷಣೆ ಉಂಟಾಗುತ್ತೆ, ಅದರಿಂದ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆ ಇರಬೇಕು, ಎಚ್ಚರ ನಡೆ ಇರಬೇಕು. ಆ ಎಚ್ಚರ ನಡೆಯಿಂದಲೇ ನಿಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದವರು ಸರಿಸುಮಾರು ಮಧ್ಯಾಹ್ನ 12:45 12:20 ಯಾವುದೇ ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ಬಂಧು ಬಳಗ ಅಥವಾ ಯಾರೊಬ್ಬರು ನಿಮ್ಮ ಹಿತೈಷಿಗಳಿರ್ತಾರೆ, ಒಮ್ಮೆ ಚರ್ಚಿಸಿ ಇದು ಸರಿಯಾ ತಪ್ಪ, ಅದರ ಬಗ್ಗೆ ಚರ್ಚಿಸಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳಷ್ಟು ಉತ್ತಮ, ಒಳ್ಳೆಯ ಅನುಕೂಲತೆ ಇರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಈ ಆಸ್ಥಾನದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳಿದೆ. ಜೊತೆಗೆ ಮಾಡುವಂತಹ ಕಾಯಕ ಬಹಳಷ್ಟು ಅಭಿವೃದ್ಧಿ ಇದೆ. ಶ್ರದ್ಧಾಭಕ್ತಿಯಾಗಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೊಳ್ತೀರಿ. ಇವತ್ತು ಮಾಡುವಂತಹ ಯಾವುದೇ ಕಾಯಕದಲ್ಲಾದರೂ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂತಹ ದಿನ. ಮಿಥುನ ರಾಶಿಯವರು ಯಾವುದೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕಕ್ಕೂ ಸಾಕಷ್ಟು ಭಗವಂತನ ಕೃಪಾಶೀರ್ವಾದ ಇದೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯವಹಾರಗಳು, ಹೊಸದಾಗಿ ಮಾಡುವ ಕೆಲಸ, ವಿದ್ಯಾರ್ಥಿಯ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣುವಂಥದ್ದು, ಹಾಗೆ ಮನೆಯಲ್ಲಿರ್ತಕ್ಕಂಥ ಅವರ ಯಾವುದೇ ಒಂದು ಜವಾಬ್ದಾರಿ ತರವಾದರೂ ನೀವು ತೆಗೆದುಕೊಳ್ಳುವಂತಹ ಜವಾಬ್ದಾರಿ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರುವಂಥದ್ದು. ಹೊಸದಾಗಿ ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಹಣಕಾಸಿನ ವಿಚಾರ, ಒಟ್ಟಾರೆ ಹೇಳಬೇಕಂದರೆ ಮಿಥುನ ರಾಶಿಯವರ ಅದೃಷ್ಟ ಫಲ ಬಹಳ ವಿಶೇಷವಾದ್ದು. ಆದರೆ ಈ ಅದೃಷ್ಟವನ್ನು ಮತ್ತಷ್ಟು ವಿಶೇಷವಾದಂಥ ರೀತಿ ನೀವು ಸಿದ್ಧಿಪಡಿಸ್ಕೊಳ್ಬೇಕಾದರೆ ಇವತ್ತು ಸಿದ್ಧಿವಿನಾಯಕನ ಆರಾಧನೆ ಮಾಡಿ. ಗಣಪತಿಗೆ 21 ನಮಸ್ಕಾರ ಮಾಡತಕ್ಕಂಥದ್ದು, ಗಣಪತಿಗೆ ಒಂದು 21 ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ವಿಶೇಷವಾಗಿರ್ತಕ್ಕಂಥ ಕೆಂಪು ಹೂವು, ಕೆಂಪು ಗಂಧ, ಕೆಂಪು ಪುಷ್ಪ ಇಂಥದ್ದನ್ನು ಗಣಪತಿ ಪಾದದ ಮೇಲಿಟ್ಟು ಒಂದಿಷ್ಟು ಅರ್ಚನೆ ಆಗಿರ್ತಕ್ಕಂತಹ ಕೆಂಪು ಕಲರ್ ಕುಂಕುಮ, ಕೆಂಪು ಗಂಧ ಇಂತಹದ್ದನ್ನು ಹಣೆಗೆ ಹಚ್ಕೊಳ್ಳುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನ ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸು ಕಾಣಬಹುದು. ಆದರೆ ಯಶಸ್ಸು ಕಾಣುವಂಥ ರೀತಿ ಇದೆಯೇ ವಿನಃ ಮನಸ್ಸೊಳಗಿರ್ತಕ್ಕಂಥ ಆತಂಕ, ಉದ್ವೇಗತನ, ಒಂದಿಷ್ಟು ನೋವಿನ ಸಂಗತಿಗಳು, ನಿಮ್ಮವರು ಯಾರು ಜೊತೆಯಲ್ಲಿರ್ತಾರೋ, ನಮ್ಮವರು ತಮ್ಮವರು ಅಂತೇಳಿ ನೀವು ಯಾರನ್ನ ಹೆಚ್ಚು ಆಧರಿಸ್ತಿರೋ, ಯಾರನ್ನ ಹೆಚ್ಚು ಪ್ರೀತಿಸ್ತಿರೋ, ಅವರಿಂದಲೇ ಒಂದಷ್ಟು ವಿಶೇಷವಾದಂತಹ ಒಂದು ಮನಸ್ಸಿಗೆ ನೋವಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇಂತಹ ಪರಿಸ್ಥಿತಿ ಇರೋದರಿಂದ ಇವತ್ತು ನೀವು ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಅಡ್ಡಿ ಆತಂಕಗಳಿದೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂತಹ ಚಂಚಲತೆ ಎದುರಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಆಗಬೇಕಾದರೆ ಒಂದು ಶಕ್ತಿ ದೇವತೆಯ ಉಪಾಸನೆ ಬೇಕು. ಆ ಶಕ್ತಿ ದೇವತೆಯ ಪ್ರಾರ್ಥನೆ, ನಾವು ಆ ದೇವಿಯಲ್ಲಿ ಶರಣಾಗತರಾದರೆ
ಶೀಘ್ರವಾಗಿ ನಮ್ಮ ಫಲವನ್ನು ಅಂದರೆ ಏನು ನಮಗೆ ಆಗಬೇಕಾಗಿದೆ, ಯಾವ ಕೆಲಸ ಸಿದ್ಧಿಯಾಗಬೇಕಾಗಿದೆ ಅದನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮಾಡುವಂತಹ ಕಾಯಕ, ಮಾಡುವಂತಹ ದಾನ ಧರ್ಮ, ಒಳ್ಳೆಯ ಮಾತು, ಒಳ್ಳೆಯ ರೀತಿ, ಒಳ್ಳೆಯ ಜೀವನ, ಒಳ್ಳೆಯ ಒಂದು ಬದುಕು, ಇದೆಲ್ಲವನ್ನು ಸಹಿತ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿದ್ದರೆ ಅದರಿಂದ ಸಾಕಷ್ಟು ಒಳ್ಳೆ ಒಳ್ಳೆಯ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಸಿದ್ಧಿಫಲ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಆದರೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬೇಕಾಗಿದೆ, ದುರ್ಗಾದೇವಿ ದರ್ಶನ ಮಾಡ್ಕೊಂಬನಿ, ಅಥವಾ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾವುದಾದ್ರು ಗ್ರಾಮ ದೇವತೆಯ ದರ್ಶನ ಮಾಡಿ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಕೃಷಿ ಈಗ ಸಿಂಹರಾಶಿಯಿಂದ ತಿಳಿಸ್ಕೊಳ್ಬೇಕು. ಖಂಡಿತಮ್ಮ, ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಈ ಶುಭ ದಿನದಂದು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆದೇವರು ಸೂರ್ಯನಾರಾಯಣನ ಪ್ರಾರ್ಥನೆ ಅಥವಾ ವಿಷ್ಣುದೇವರ ಆರಾಧನೆ, ಕನಿಷ್ಠ ಪಕ್ಷ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಮನೆಯಲ್ಲೇ ಕೂತು ಅಥವಾ ಹೊರಗಡೆ ಇದ್ದು ಅಥವಾ ನಿಮ್ಮ ಉದ್ಯೋಗಕ್ಕಾಗಿ ಹೊರಡುವಾಗ ಆದರೂ ಸಹಿತ ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು, ಮಹಾವಿಷ್ಣುವಿನ ಅಂದರೆ ದಶಾವತಾರದಲ್ಲಿ ಬರುವಂತಹ ಯಾವುದಾದ್ರು ಒಂದು ದೇವತೆಗಳನ್ನು ಹೆಸರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ವಿಷ್ಣುದೇವರ ಪ್ರಾರ್ಥನೆಯಿಂದ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಸಾಕಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಲಗ್ನಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಮನಸ್ಸಲ್ಲಿ ಒಂದು ಆತಂಕ ಇದೆ, ಒಂದು ಭಯದ ಸನ್ನಿವೇಶ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ನೀವು ಮಾಡಿರ್ತಕ್ಕಂಥ ಒಂದೆರಡು ಕೆಲಸಗಳು ಅದು ಬೇರೆ ಮಾರ್ಗ ತೊಳೆದು ಅದರಿಂದ ತೊಂದರೆ ಆಗ್ಬೋದಾ, ಅದು ಸಮಸ್ಯೆ ತರಬೋದಾ, ಅಥವಾ ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದಾ, ಈ ಪ್ರಕಾರವಾದಂಥ ಚಿಂತನೆ ಸಾಕಷ್ಟು ಎದುರಾಗ್ಬೋದು. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಬಲವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡ್ತಿದ್ದೀರೋ ಆಯಾ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಅದರಲ್ಲೂ ಸಿಂಹರಾಶಿಯವರು ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮನೆಯಿಂದ ಆಚೆ ಹೊರಡುವಂತಹ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಕುಂಕುಮ ಒಂದು ಲೋಟದಲ್ಲಿ ನೀರಲ್ಲಿ ಹಾಕಿ ಆ ಕೆಂಪು ನೀರಿನಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನಿಮ್ಮ ಕಾಯಕದಲ್ಲಿ ಅಂದರೆ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಸಾಧ್ಯವಾದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸುವಂತಹ ಕಾಯಕವನ್ನು ಇನ್ನೊಬ್ಬರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಆಹಾರ ಪ್ರಸಾದವನ್ನು ನೀವು ಸ್ವೀಕರಿಸಿ. ಇದರಿಂದ ಸಿಂಹರಾಶಿಯವರು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ. ಅದರಿಂದ ನೀವಿರ್ತಕ್ಕಂಥ ಪ್ರಾಂತ್ಯದಲ್ಲಿ ನಿಮ್ಮ ಪರಿಸರದಲ್ಲಿ ಅಲ್ಲಿ ಉಂಟಾಗುವಂತಹ ಅಲ್ಲಿ ಸಿಗುವಂತಹ ಲಾಭದ ಬಗ್ಗೆ ಚಿಂತನೆ ಮಾಡಬೇಕೇ ವಿನಃ ದೂರದ ಬೆಟ್ಟ ನುಣ್ಣಿಗೆ ಅಂತ ಎಲ್ಲೋ ದೂರ ಪ್ರಯಾಣ ಮಾಡಿ ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತೀವಿ, ಅಲ್ಲಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀವಿ ಅಥವಾ ಒಂದಿಷ್ಟು ಹಣಕಾಸಿನ ಅಲ್ಲಿ ಹೂಡಿಕೆ ಮಾಡ್ತೀವಿ ಅಂತ ಹೇಳಿ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅಂತಹ ಆರೋಗ್ಯಕರವಾದ್ದಲ್ಲ. ಭಾಳ ಎಚ್ಚರಿಕೆ ಇರಲಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ವಿಶೇಷವಾಗಿರುತ್ತೆ. ಕನ್ಯಾರಾಶಿಯವರು ಸಾಕಷ್ಟು ದಿನಗಳಿಂದ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳನ್ನು ನೋಡ್ತಾ ಇದ್ದೀರಿ. ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದೋ ಬರೆದಿರೋನೋ ಒಟ್ಟರೆ ಒಂದು ಮೇಲೆ ಮೇಲೆ ಸಮಸ್ಯೆಗಳಿದೆ. ಇದಕ್ಕೆ ಪರಿಹಾರ ಹೇಗಪ್ಪ ಅಂತ ಕಂಡುಕೊಳ್ಳೋದಕ್ಕೂ ಪರಿಹಾರ ಸಿಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಮನಸ್ಸಲ್ಲಿ ಬಹಳಷ್ಟು ಆತಂಕ ಇದೆ, ಉದ್ವೇಗತನ ಇದೆ, ಮನಸ್ಸಲ್ಲಿ ನೋವಿದೆ. ಅಂತಹ ನೋವಿನ ಸಂಗತಿಗಳಿಂದ ದಾಟಿ ಒಂದಷ್ಟು ಅನುಕೂಲ ಸಿದ್ಧಿಪಡಿಸ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಮಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು, ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಸಾಧ್ಯವಾದಷ್ಟು ಯಾರು ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ ಏನು, ಅವರು ಹೇಳುವಂಥ ರೀತಿ ನಿಮ್ಮ ಜೀವನವನ್ನು ನಡೆಸಿದರೆ ಕನ್ಯಾರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಮನೆಯಲ್ಲಿದ್ದರೆ ಅಂತಹ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ. 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಸಣ್ಣ ಪುಟ್ಟ ಬೆಟ್ಟ ಮಾಡ್ಕೊಳ್ಳುವಂಥದ್ದು, ಮನಸ್ಸು ನೋವು ಮಾಡಿಕೊಳ್ಳುವಂಥದ್ದು, ಅದನ್ನು ನೋಡಿ ದೊಡ್ಡವರು ಮನೆಯಲ್ಲಿರ್ತಕ್ಕಂಥ ಪೋಷಕರು ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾದಿತ್ತು. ಸಾಧ್ಯವಾದಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇರಲಿ. ಮಕ್ಕಳನ್ನು ಶಾಲೆಗೆ ಕಳಿಸ್ಕೊಡಬೇಕಾದರೆ ಸಾಧ್ಯವಾದಷ್ಟು ದೊಡ್ಡವರಾದವರು ಮನೆಯಲ್ಲಿರ್ತಕ್ಕಂಥ ಪೋಷಕರು ನೀವೇ ಮಕ್ಕಳ ಕೈ ಹಿಡಿದು ಶಾಲಾ ಬಸ್ಸುಗಳು ಹತ್ತಿಸಿ ಅಥವಾ ಶಾಲೆಗೆ ಕರ್ಕೊಂಡೋಗಿ ಬಿಟ್ಟು ಬನ್ನಿ. ನೀವು ಮತ್ತೊಬ್ಬರ ಜವಾಬ್ದಾರಿ ಕೊಟ್ಟು ಅಥವಾ ಅವ್ರನ್ನೇ ನೀವು ಹೋಗಿ ಬನ್ನಿ ಅಂದರೆ ಏನಾದರೂ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡ್ರೆ ಕಣ್ಣೀರು ಹಾಕುವಂಥದ್ದು ಮನೆಯಲ್ಲಿರ್ತಕ್ಕಂಥ ಪೋಷಕರು, ಅದು ನಿಮ್ಮದೇ ಜವಾಬ್ದಾರಿ ಆಗುತ್ತೆ. ಭಾಳ ಎಚ್ಚರಿಕೆ ಬೇಕು, ಜವಾಬ್ದಾರಿ ಇರಬೇಕು. ಇನ್ನು ವೃಶ್ಚಿಕ ರಾಶಿ, ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಮಾಡುವಂತಹ ವೃತ್ತಿಧರ್ಮ ಅಭಿವೃದ್ಧಿ ಕಾಣುತ್ತೋ ಇಲ್ಲವೋ ಎಂಬಂಥ ರೀತಿಯಲ್ಲಿದೆ. ಜೊತೆಗೆ ಒಂದಿಷ್ಟು ಆತಂಕ ಇದೆ, ಒಂದಿಷ್ಟು ಭಯದ ಸನ್ನಿವೇಶವೂ ಇದೆ.
ತುಲಾರಾಶಿಯವರಿಗೆ ಅದೃಷ್ಟ ದುರಾದೃಷ್ಟಗಳ ಮಧ್ಯದಲ್ಲಿ ನಿಮ್ಮ ಬದುಕಿರೋದ್ರಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆಯಬೇಕಾಗಿದೆ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಅನಾರೋಗ್ಯ ಸಮಸ್ಯೆಯಲ್ಲಿ ನರಳತಾ ಇದ್ದೀರಿ. ಈ ಅನಾರೋಗ್ಯ ಸಮಸ್ಯೆ ಇವತ್ತಿಂದಲ್ಲ ಸಾಕಷ್ಟು ದಿನಗಳಿಂದ ನಿಮ್ಮನ್ನು ಬಾಧಿಸ್ತಾ ಇದೆ. ಇದಕ್ಕೊಂದು ಕೊನೆನೇ ಇಲ್ವಾ ಎಂಬಂಥ ರೀತಿ ನಿಮ್ಮ ಚಿಂತನೆ ಇರಬಹುದು. ಆದರೂ ಇವತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧ ಇರತಕ್ಕಂಥ ಆಸ್ಥಾನ ಮಹತ್ವವಾದ್ದಾದ್ರಿಂದ ಇದರಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ದಿನ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಒಂದು ಪ್ರಗತಿಯನ್ನು ಕಾಣುತ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4ರ ತನಕ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಜೊತೆಯಲ್ಲಿರ್ತಕ್ಕಂಥವ್ರ ಹತ್ರ ಒಮ್ಮೆ ಚರ್ಚಿಸಿ ಇದು ಸರಿಯೋ ತಪ್ಪೋ ಚಿಂತನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಇಡಿ. ದುಡುಕಿ ತೀರ್ಮಾನ ತಂದುಕೊಂಡ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬತ್ತಿ. ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಆದರೆ ಮನಸ್ಸು ನೋಯುತ್ತೆ. ಆ ಮನನೊಂದ ಮೇಲೆ ನೀವೇನೂ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಸಾಧ್ಯವಾದರೆ ಅಂಗೈಯಲ್ಲಿ ಸಾಮ್ರಾಜ್ಯ ಇದ್ದರೆ ನೆಮ್ಮದಿ ಬದುಕು. ಸಾಮ್ರಾಜ್ಯವನ್ನು ಹುಡುಕೊಂಡು ಹೋದಾಗ ಅದು ನರಕ ಸದೃಶವಾಗುತ್ತೆ. ಅದಕ್ಕಾಗಿ ಇವತ್ತು ಬಹಳ ಎಚ್ಚರಿಕೆ ಇರಬೇಕು. ಸಾಧ್ಯವಾದಷ್ಟು ಹಾಸಿಗೆ ಇದ್ದಷ್ಟು ಕಾಲ್ಚಾಚುವಂತಹ ರೀತಿ ಮನಸ್ಥಿತಿ ನಿಮ್ಮದಾದರೆ ನಿಮ್ಮ ಅಂಗೈಯಲ್ಲಿ ನಿಮ್ಮ ಪರಿಸರದಲ್ಲಿ ನಿಮಗಿರುವಂಥ ಸುಖ ಸಂತೋಷವನ್ನು ಅಲ್ಲೇ ಕಾಣಬೇಕು ವಿನಃ ಮತ್ತೊಂದು ಕಡೆ ಹುಡ್ಕೊಂಡು ಮುಂದೆ ನಡೀಬಾರ್ದು. ಭಾಳ ಎಚ್ಚರಿಕೆ ಇರಲಿ. ಜೋಪಾನ ಎಚ್ಚರದಿಂದಿದ್ದರೆ ತುಲಾರಾಶಿಯವರು ಅಷ್ಟೇ ಒಳ್ಳೆಯ ಭವಿಷ್ಯತನ್ನು ರೂಪಿಸ್ಕೊಳ್ಬಹುದು, ಸಿದ್ಧಿಸ್ಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುಚಂದ್ರ ಯೋಗ ಎಂಬತಕ್ಕಂಥದ್ದು ಮಹತ್ತರವಾಗಿದೆ. ಜೊತೆಗೆ ಕುಜನ ಆಸ್ಥಾನ ಚೆನ್ನಾಗಿರೋದ್ರಿಂದ ಅನಾರೋಗ್ಯದಿಂದ ನೀವು ಹೊರಬಂದು ಆರೋಗ್ಯಕರವಾದಂತಹ ಬೆಳವಣಿಗೆಯನ್ನು ಕಾಣಬಹುದು. ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ವೃತ್ತಿಧರ್ಮದ ಅಭಿವೃದ್ಧಿ, ತಾವು ಮಾಡುವಂತಹ ಯಾವುದೇ ಕಾಯಕವಾದರೂ ಒಳ್ಳೆ ಪ್ರವರ್ಧಮಾನಕ್ಕೆ ಬರತಕ್ಕಂಥದ್ದು. ವಿದ್ಯಾರ್ಥಿಗಳ ಜೀವನ ಅಂತೂ ಹೆಚ್ಚಿನ ಯಶಸ್ಸಿನ ಹಾದಿಯಲ್ಲಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಸಮಸ್ಯೆಗಳನ್ನು, ಕಷ್ಟಗಳನ್ನು, ಅನಾರೋಗ್ಯಕ್ಕೆ ತುತ್ತಾಗಿರುವಂಥದ್ದು. ಇದೆಲ್ಲ ಕಷ್ಟಗಳನ್ನು ನೋಡಿ ಈಗಷ್ಟೇ ಬೆಳಕು ಕಾಣುವಂತಹ ದಿನಗಳನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಣ್ತೀರಿ. ಅದಕ್ಕಾಗಿ ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಜಾತವೇದ ಸೇಸುನ ವಾಮ ಸೋಂಬರಾತೀತೋ ನಿಧಾತಿ ವೇದ ಸನಃಪರ್ಷತ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಷ್ಟೇ ಬಾಕಿ ಇದೆ. ತಿಳ್ಕೊಳ್ಳೋಣ ಗುರುಜರಿಂದ ಮತ್ತೆ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜರು ತಿಳಿಸ್ಕೊಡ್ತಾರೆ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲೇ ಕರೆ ಯಾರು ಮಾಡ್ತಾ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಾನ್ ಸವಿತಾ ಅಂತ ಬೀದರಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನನ್ ಬಗ್ಗೆನೆ ಮಾತಾಡ್ಬೇಕು ಮೇಡಮ್. ಸರಿಮ್ಮ, ಮಾತಾಡಿ. ಹಲೋ, ಹಾ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಾ ಗುರುಜಿ, ನನ್ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ರಿ. ಹೇಳ್ ತಾಯಿ, ಮಾತಾಡಮ್ಮ. ನಂದು ಈಗ 29 ವರ್ಷ, ಕುಂಭ ರಾಶಿ. ಮದ್ವೆನೆ ಕೂಡ ಬರ್ತಾ ಇಲ್ಲ ಗುರುಜಿ, ನೋಡೋದು ಆ ಕಡೆ ಹೋಗೋದು ಆಗ್ತಾ ಇದೆ. ಅದಕ್ಕೆ ಏನ್ ಸಮಸ್ಯೆ ಅಂತ ಕೇಳ್ಬೇಕಾಗಿತ್ರಿ ನಿಮ್ಮ. ನೋಡಮ್ಮ, ಇಲ್ಲಿವರೆಗೂ ನಿನ್ನ ವಿವಾಹ ಸೆಟ್ ಆಗದಿರಾ, ಬಹಳ ವಿಳಂಬ ಆಗಿ ಬರ್ತಕ್ಕಂತಹ ವರಗಳು ಬರೀ ನೋಡೋದು ಹೋಗೋದು ಇಷ್ಟೇ ಆಗಿದ್ರು ಸಹಿತ ನೀನು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇದೇ ಬರ್ತಕ್ಕಂತಹ ನವೆಂಬರು ಅಥವಾ ಡಿಸೆಂಬರ್ ಎಂಡಲ್ಲಿ ಅಥವಾ ನಾಳೆ ಜನವರಿ 14 ಸಂಕ್ರಮಣ ಆದ ತಕ್ಷಣ ನಿನ್ನಲ್ಲಿ ಭವಿಷ್ಯತ್ತು ಬಹಳ ಬದಲಾಗುತ್ತೆ. ಆಗ ನಿನ್ನ ಜಾತಕದಲ್ಲಿ ಗುರು ಇರತಕ್ಕಂಥ ಆ ಸ್ಥಾನವೂ ಬಹಳ ವಿಶೇಷ. ಹಾಗಾಗಿ ನೀನು ಸುಮ್ಮನೆ ಕೂರ್ಬೇಕಾದ್ದೇನಿಲ್ಲ. ಇಲ್ಲಿವರೆಗೂ ಬಂದಂಥ ಜಾತಕಗಳಲ್ಲಿ 2 ಜಾತಕ ನಿನ್ನ ಮನಸ್ಸಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದಿದೆ. ಒಂದು ಎಸ್ ಇಂದ ಅಥವಾ ಇನ್ನೊಂದು ಬಿ ಇಂದ. ಎಸ್ ಇಂದ ಒಂದು, ಬಿ ಇಂದ ಒಂದು ಪ್ರಾರಂಭ ಆಗುವಂತಹ ಅಕ್ಷರಗಳು ಈ ಹಿಂದೆ ಬಂದು ಅವ್ರ ಕಡೆಯಿಂದ ಇನ್ನೂ ಉತ್ತರ ಬಂದಿಲ್ಲ ಅಂದರೆ ಪುನಃ ಅದೇ ಜಾತಕ ಮರುಕಳಿಸಿ ಬರುವಂಥದ್ದು ಇದೆ. ನಿನ್ನ ಜಾತಕದಲ್ಲಿ ಇಲ್ಲಿವರೆಗೂ ನಿನಗಿದ್ದಂತಹ ಸಮಸ್ಯೆಗಳು ಏನೇ ಇದ್ದರೂ ವಿವಾಹ ವಿಳಂಬ ಎಂಬತಕ್ಕಂಥದ್ದಕ್ಕೆ 10 ಹಲವಾರು ಕಾರಣಗಳಿದೆ. ಯಾಕೆಂದರೆ ಅದಕ್ಕೆ ಬೇಕಾದಂಥ ಪರಿಹಾರ ನೀನು ಮಾಡಿಕೊಂಡಿರ್ಬೋದು. ಯಾಕೆಂದ್ರೆ ನಾಗನ ಅನುಷ್ಠಾನ ಬೇಕು ಅಂತ ನಾಗದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಸಂಕಲ್ಪ. ಯಾಕೆಂದ್ರೆ ತುಂಬಾ ಹತ್ತತ್ರಕ್ಕೆ ಬಂದು ನಿಂತು ಹೋಗಿರ್ತಕ್ಕಂಥದ್ದಾಗಿದೆ ನಿನ್ನ ಜಾತಕದಲ್ಲಿ. ಅದರಿಂದ ಇನ್ನು ಮುಂದಕ್ಕೆ ಆ ಥರ ಸಮಸ್ಯೆ ಇಲ್ಲ. ಜನವರಿ 14 ಕಳೀಲಿ, ಸಂಕ್ರಮಣ ಆದ ನಂತರ ಖಂಡಿತವಾಗ್ಲೂ ಒಳ್ಳೆ ಭವಿಷ್ಯತ್ ಇದೆ. ಧೈರ್ಯವಾಗಿರು, ಒಳ್ಳೆ ಮನೆ ಸೇರ್ತೀಯ. ಒಳ್ಳೇದಾಗ್ಲಿಮ್ಮ. ಬೀದರ್ನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಸವಿತಾ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ.
ನಮಸ್ತೆ, ನಿಮ್ ಹೆಸರು? ನಮ್ಮ ಹೆಸರು ಫಾತಿಮಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹುಬ್ಳಿ ತಾಲೂಕು ಬ್ಯಾಟ್ ಗ್ರಾಮದಿಂದ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ಗುರುಜಿ ಜೊತೆ ಮಾತಾಡ್ತೀನಿ. ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಮ್ಮ ಬಗ್ಗೆನ ಮಾತಾಡಬೇಕಿತ್ತು ಗುರುಜಿ. ನಮ್ದು ಬಹಳ ಇವಾಗ ಬಹಳ ತೊಂದರೆ ಇದ್ದೇನೆ ಗುರುಜಿ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೂರ್ ಜನ ಅಂತಂದ್ರು ಗುರುಜಿ ನಮ್ಗೆ. ಇವಾಗ ಮನೆ ಹಾಕ್ತಿದ್ದೆ, ಮನೇಲಿ ಇರೋದಕ್ಕೆ ನಮ್ಗೆ ಅಸ್ವಸ್ಥ ಕೊಡ್ತಾ ಇಲ್ಲ. ಎಲ್ರು ಮಕ್ಕಳು ನಮ್ಮನು ನಮ್ಮ ತಾಯಿಯವ್ರನ್ನು ಎಲ್ಲರೂ ಹೊರಗೆ ಹಾಕಿದಾರೆ. ಇವಾಗ 5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಒದ್ದಾಡ್ತಾ ಇದೆ ನಾನು ಗುರುಜಿ. ನನ್ನ ಜೀವನ ಬೇಡ ಅನ್ಸಿದ್ದೇನೆ ಗುರುಜಿ. ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇತ್ತು. ಹಾಗಲ್ಲಮ್ಮ, ಏನ್ ಮಾಡ್ತಿದ್ರಿ? ನಿಮ್ಮ ಮನೆಯವ್ರು ಏನ್ ವೃತ್ತಿ ಧರ್ಮ ಮಾಡ್ತಾರೆ? ತಾವೇನ್ ಕೆಲಸ ಮಾಡ್ತಿದ್ರಿ? ನಾ ಹೋಟ್ಲ್ ಇಟ್ಟಿದ್ದೀನಿ ಮೇಡಮ್. ಸರ್ ಗುರುಜಿ, ಇನ್ನು ಓದ್ತಾ ಇದ್ದೀರಾ? ಇಲ್ಲ ಗುರುಜಿ, ಹೋಟ್ಲ್ ಹೋಟ್ಲ್ ಇಟ್ಟಿದ್ದೀರಿ. ಹಾ ಹಾ, ಹೋಟ್ಲ್ ಹಾಕಿದೀನಿ. ನಮ್ಮ ಮನೆಯವರು ಕಮ್ಸ ಮಾಡ್ತಾರೆ ಗುರುಜಿ. ಹಾ ಹಾ, ಆಗ್ಲಿ, ಚಿಂತೆ ಮಾಡ್ಬೇಡಿ. ಭಗವಂತ ದಾರಿ ಮಾಡಿಕೊಡ್ತಾನೆ. ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ. ಕಷ್ಟ ಸಾಕಷ್ಟು ಬಂದಾಗಲೇ ಹೆದರಲಿಲ್ಲ ನೀವು. ಇವತ್ತು ಕಷ್ಟದಿಂದ ಹೊರಗಡೆ ಬಂದಿದ್ದೀರಿ, ಇನ್ನು ಮುಂದೆ ಬೆಳಕಾಗಬೇಕು, ನಿಮಗೊಂದು ಗೂಡಾಗಬೇಕಷ್ಟೇ. ಭಗವಂತ ಅದಕ್ಕೆ ದಾರಿ ಮಾಡಿಕೊಡ್ತಾನೆ, ಅಧೈರ್ಯ ಪಡಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಈಗ ನೀವು ಆಲೋಚನೆ ಮಾಡಬೇಕಾದ್ದು ನಿಮ್ಮ ಆರೋಗ್ಯದ ಬಗ್ಗೆ. ಇತ್ತೀಚೆಗೆ ಕಳೆದ 6 ತಿಂಗಳಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಹಾಗಲ್ಲಮ್ಮ, ಎಲ್ಲಕ್ಕೂ ಸಾವೇ ದಾರಿಯಾಗಿಬಿಟ್ರೆ ಅಥವಾ ಎಲ್ಲಕ್ಕೂ ನಮ್ಮ ಜೀವ ಹೋದರೆ ಸಾಕಪ್ಪ ಅನ್ಕೊಳ್ಳೋದಾದರೆ ಭೂಮಿ ಮೇಲೆ ಬದುಕೋರು ಯಾರು? ಅದೆಲ್ಲ ಸಾಧ್ಯವಿಲ್ಲದ ಮಾತು. ಎಲ್ಲಕ್ಕೂ ಅವರವ್ರ ಧರ್ಮದಲ್ಲಿ ಅವರವ್ರ ಭಗವಂತ ಕಾಪಾಡ್ತಾನೆ. ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಆ ಶಕ್ತಿನೇ ಎಲ್ಲರೂ ನಡೆಸ್ತಾ ಇರತಕ್ಕಂಥದ್ದು. ಫಸ್ಟು ನೀನು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊ. ಅದಾದ ನಂತರ ಕಾಲಕ್ರಮೇಣ ಎಲ್ಲವೂ ಸರಿ ಹೋಗುತ್ತೆ. ಸರಿ ಹೋಗಬೇಕಾದ್ರೆ ನಾಳೆ ಫೆಬ್ರವರಿವರೆಗೂ ನೀನು ಕಾಯಬೇಕು. ನಿನ್ನ ಸ್ವರತರಂಗ ಪ್ರಕಾರ ನಿನಗಿರ್ತಕ್ಕಂಥ ಸಮಸ್ಯೆಗಳು, ನಿನ್ನ ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ತೊಂದರೆ ತಾಪತ್ರೆಗಳು ಫೆಬ್ರವರಿ ಕಳೀತು ಅಂದರೆ ತುಂಬ ಚೆನ್ನಾಗಿರ್ತೀಯ, ಭಾಳ ಚೆನ್ನಾಗಿ ನೀವು ಬದುಕ್ಬೋದು. ಒಳ್ಳೆಯದಾಗಲಿ. ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡು. ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿನ್ನ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ, ನಿನ್ನ ಆರೋಗ್ಯವೂ ವೃದ್ಧಿಯಾಗುತ್ತೆ, ನಿನ್ನ ಪರಿಸರವೂ ಶಾಂತಿ ನೆಮ್ಮದಿಯಿಂದ ಇರುತ್ತೆ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಈಗ ಧನುರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಹೆಚ್ಚೆಚ್ಚು ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತಹದ್ದು. ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿದ್ದು ಒಳ್ಳೆಯ ಕೆಲಸಗಳನ್ನು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಧನುರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗಬಹುದು. ಮನಸ್ಸಲ್ಲಿ ಒಂದಷ್ಟು ಬೇಡವಾಗಿರ್ತಕ್ಕಂಥ ವಿಚಾರಗಳ ಆಲೋಚನೆ ಮಾಡಿ ಮನಸ್ಸಲ್ಲಿ ಇಲ್ಲದ ಸಮಸ್ಯೆಗಳನ್ನು ನೋವು ತಂದುಕೊಳ್ಳೋ ಪರಿಸ್ಥಿತಿ ಎದುರಾಗಿರಬಹುದು. ಇವತ್ತು ನಿಮ್ಮ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೋಸ್ಕರ, ತಾವು ಮಾಡುವಂತಹ ಯಾವುದಾದ್ರೂ ವೃತ್ತಿಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದಷ್ಟು ಯಶಸ್ಸಿನ ಹಾದಿಯಲ್ಲಿ ತಾವಿರಬೇಕು. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ದುಡುಕಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೋರ್ಟು ಕಚೇರಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಾಡುವಂತಹ ಕಾಯಕವನ್ನು ಒಳ್ಳೆ ಶ್ರದ್ಧಾಭಕ್ತಿಯಾಗಿ ಮಾಡಿ ನಿಮ್ಮ ಮನಸ್ಸೊಪ್ಪುವಂಥ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇದರೊಂದಿಗೆ ಸಾಧ್ಯವಾದರೆ ಈ ದಿನದ ರಾಹುಕಾಲದಲ್ಲಿ, ಈ ದಿನ ಮಂಗಳವಾರದ ರಾಹುಕಾಲದಲ್ಲಿ ತಾಯಿ ದುರ್ಗಾಪರಮೇಶ್ವರಿನ ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯಿಂದ ದೃಷ್ಟಿ ತೆಗೆದು ಹಸಿರುಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಗಂಡಾಂತರಗಳಿಂದಲೂ ಸಹಿತ ಮುಕ್ತರಾಗಿ ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೊಳ್ಬಹುದು. ಶುಭ ಸಂಜಾಕಾಲ ಗೋಧುಳಿ ಲಗ್ನದಲ್ಲಿ ಒಂದು ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂಥ ದೋಷಗಳು ದೂರ ಆಗಲಿ ಅಂತೇಳಿ ಶ್ರದ್ಧಾಭಕ್ತಿಯಾಗಿ ಮನೆದೇವರ ಪ್ರಾರ್ಥನೆಯಿಂದ ಸಾಧ್ಯವಾದಷ್ಟು ಧನುರಾಶಿಯವರು ಒಂದಿಷ್ಟು ನೆಮ್ಮದಿ ಸುಖ ಸಂತೋಷವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇರತಕ್ಕಂಥ ಸಮಸ್ಯೆಗಳು ಕಷ್ಟಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ವೃತ್ತಿಧರ್ಮ ಮಾಡುವಂತಹ ಕೆಲಸ ಕಾರ್ಯಗಳು ಸಾಧ್ಯವಾದಷ್ಟು ಅರ್ಥಪೂರ್ಣವಾಗಿರಬೇಕು. ಶನೋ ದೇವಿ ರಮಿಷ್ಠೆಯ ಆಪೋ ಭವಂತ ಪೀತೆಯಂ ಶ್ರೀಯೋ ರಮಿಷ್ಠ ವಂತರ ಶನೇಶ್ಚರ ಯರಮಃ. ಮಕರ ರಾಶಿ, ಮಕರ ಕುಂಭ ರಾಶಿಯವರು ಇವತ್ತು ತಪ್ಪದೇರ ನೀವು ಮಾಡಬೇಕಾದ್ದು ಶನೇಶ್ಚರನ ಪ್ರಾರ್ಥನೆಯನ್ನು. ಶನೋ ದೇವಿ ರಮಿಷ್ಠೆಯೇ ಆಪೋ ಭವಂತ ಪೀತೆಯಂ ಶ್ರೀಯೋ ರಮಿಷ್ಠ ವಂತರ ಶನೇಶ್ಚರ ಯರಮಃ. ಓಂ ಶಂ ಶನೇಶ್ಚರ ಯರಮಃ. ಓಂ ಶಂ ಶನೇಶ್ಚರ ಯರಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಪುರುಷರಿಗೆ ಇವತ್ತಿನ ದಿವಸ
ಬಲಗಡೆ ಮೊಣಕಾಲು, ಸೊಂಟದ ಭಾಗ ಅಥವಾ ತಲೆ ಭಾಗ ತುಂಬ ನೋವು ಬರತಕ್ಕಂಥ ಸನ್ನಿವೇಶ ಇರಬಹುದು. ಅದೇ ಹೆಣ್ಣುಮಕ್ಕಳಿಗಾದರೆ ಎಡಗಡೆ ಭಾಗ ಭುಜ ಮತ್ತು ಎಡಭಾಗದ ತೊಡೆ ಮತ್ತು ಮೊಣಕಾಲು ಮೊಣಕಾಲು ಅಥವಾ ಮೀನು ಮಾಂಸಖಂಡಗಳು, ಇದು ಸಾಕಷ್ಟು ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗಿರಬಹುದು. ಅದರಿಂದ ರಾಹುಗ್ರಹನ ಪ್ರಾರ್ಥನೆ ಮಾಡಿ ಕಯಾನಶ್ಚಿತ್ರ ಆಭೂದುತಿ ಸದಾವೃತ ಸಕ ಆ ಕಯಾಸುಷ್ಠಯಾವೃತ ಕೇತುಗ್ರಹನ ಮತ್ತು ರಾಹುಗ್ರಹನ ಪ್ರಾರ್ಥನೆ ಮಾಡೋದರಿಂದ ರಾಹುಕೇತುಗಳ ಆರಾಧನೆಯಿಂದ ಮಕರ ರಾಶಿಯವರು ಆರೋಗ್ಯವನ್ನು ಸ್ವಲ್ಪ ಸುಧಾರಿಸ್ಕೊಳ್ಬಹುದು. ಇದಕ್ಕಾಗಿ ಒಂದು ಸ್ವಲ್ಪ ಹುರುಳಿ, ಒಂದು ಸ್ವಲ್ಪ ಉದ್ದು, ಹುರುಳಿಕಾಳು ಮತ್ತು ಉದ್ದಿನ ಬೇಳೆ ಎರಡೂ ಸಹಿತ ಪ್ರತ್ಯೇಕವಾಗಿಟ್ಟು ಪೂಜಿಸಿ ಅದನ್ನು ಸಂಜಾಕಾಲ ದೇವಿಯ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಮಕರ ರಾಶಿಯವರಿಗೆ ಬಂದೊದಗುವಂತಹ ನರಗಳು ಅಥವಾ ಮೈಕೈ ನೋವು, ಮೂಳೆಗಳ ನೋವು, ಒಂದು ಅನಾರೋಗ್ಯ ಸಮಸ್ಯೆ ಎಂಬತಕ್ಕಂಥದ್ದು ದೂರ ಆಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚೆಚ್ಚು ಫಲಗಳನ್ನು ಮತ್ತು ಆರೋಗ್ಯಕರವಾದಂತಹ ಬೆಳವಣಿಗೆಯನ್ನು ನೋಡ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಒಂದು ಹೊಸತನವನ್ನು ನೋಡ್ತೀರಿ. ಸಾಧ್ಯವಾದಷ್ಟು ವೃತ್ತಿಧರ್ಮದ ಅಭಿವೃದ್ಧಿಗೋಸ್ಕರ ಮಾಡುವಂಥ ಕೈಂಕರ್ಯಗಳು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ತಾಯಿ ಶಕ್ತಿ ದೇವತೆಯ ಆರಾಧನೆ, ನೀವು ನಂಬಿರ್ತಕ್ಕಂತಹ ನಿಮ್ಮ ಮನೆದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಧರ್ಮ ಮಾರ್ಗದಲ್ಲಿ ನಡೆಯುವಂತಹದ್ದು, ಶನೇಶ್ವರ ಮಂತ್ರವನ್ನು ನಿರಂತರವೂ ಪ್ರಾರ್ಥನೆ ಮಾಡತಕ್ಕಂಥದ್ದು, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರವಾಗಲಿ ಅಥವಾ ಹನುಮನ ಆರಾಧನೆ, ಮನೋಜಮಂ ಆರ್ತದೊಲ್ಲವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ, ಹೀಗೆ ಹನುಮನ ಆರಾಧನೆ ಮಾಡೋದರಿಂದ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಬರ್ತಕ್ಕಂಥ ದೋಷಗಳಿಂದ, ಇರ್ತಕ್ಕಂಥ ಶತ್ರುಬಾಧೆಯಿಂದ ದೂರ ನಿಲ್ಲಬಹುದು. ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಮಂಗಳವಾರ ಹನುಮನ ಪ್ರಾರ್ಥನೆ ಶೀಘ್ರವಾಗಿ ಫಲವನ್ನು ಕೊಡತಕ್ಕಂತಹದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮ ಮಂತ್ರದಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಕುಂಭರಾಶಿಯವರು. ಅದರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸರಿಸುಮಾರು 4-6 ತನಕ, 4 ಗಂಟೆಯಿಂದ 6 ಗಂಟೆ ಒಳಗಾಗಿ ತಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದಿಷ್ಟು ಎಚ್ಚರಿಕೆ ವಹಿಸಿ ಮಾಡಿ ಆಗ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇದಕ್ಕಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಳ್ತೀರಿ. ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಯಾವುದೇ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಮಾರ್ಗದರ್ಶಕರು ಯಾರಿದ್ದಾರೋ ಅವರೊಂದಿಗೆ ಒಮ್ಮೆ ಚರ್ಚಿಸಿ ತದನಂತರ ನೀವು ಪ್ರಯತ್ನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಾಕಷ್ಟು ಇದೆ, ಮನಸ್ಸು ನೋವಿನ ಸಂಗತಿಗಳನ್ನೇ ನೋಡುತ್ತಿರುತ್ತೆ. ಹಾಗೆ ನೀವೆಷ್ಟೇ ಸಮಾಧಾನಕರವಾಗಿದ್ದರೂ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವರಿಂದ ಮನಸ್ಸು ಉದ್ವೇಗದನ್ನು ಬಿದ್ದು ಇಲ್ಲದ ಒಂದು ಪರಿಸ್ಥಿತಿ ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗುತ್ತೆ, ನೀವು ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾಗುತ್ತೆ. ಜೋಪಾನ ಎಚ್ಚರ ಇರಲಿ. ಮಾಡುವ ಕಾಯಕದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಹಿರಿಯರ ಆಶೀರ್ವಾದದೊಂದಿಗೆ ನೀವು ನಡೆಯೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳು ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ತಿನ್ನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ವೀಕ್ಷಕರು, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಇಲ್ಲಿ ನೀವು ಕಳಿಸಿರುವಂತಹ ನಿಮ್ಮ ಕಣ್ಣಿನ ರೇಖೆಗಳ ಸ್ಪಷ್ಟವಾದ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ, ಈ ಪತ್ರದಲ್ಲಿ ಹೆಸರು ಬೇಡ ಅಂತ ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದ ಕಮಲಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ತಿಳಿಸೋದು ಬೇಡ, ನಾನು ಧಾರವಾಡದಿಂದ ಪತ್ರವನ್ನು ಬರಿತಾ ಇದ್ದೇನೆ. ನನ್ನ ಮದುವೆ ವಿಚಾರವಾಗಿ ತಿಳಿಸಬೇಕಾಗಿದೆ ಗುರುಜಿ. ನೀವೀಗ ನನಗೆ 30 ವರ್ಷ, ನಾನು ಡಿಪ್ಲೊಮಾ ಓದಿದ್ದೇನೆ, ಕೆಲಸಕ್ಕಾಗಿ ಟ್ರೈ ಮಾಡಿದ್ದೇನೆ ಮತ್ತು ಈಗಲೂ ಕೂಡ ಮಾಡ್ತಾ ಇದ್ದೇನೆ. ಯಾವ ಕೆಲಸವೂ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಅನೇಕರು ನನ್ನ ಬಂದು ನೋಡ್ಕೊಂಡು ಹೋಗ್ತಾರೆ, ಆದರೆ ಏನೂ ವಿಷಯ ತಿಳಿಸೋದಿಲ್ಲ ಗುರುಜಿ. ಇದರಿಂದ ನನಗೆ ತುಂಬ ಬೇಸರ ಆಗಿದೆ. ಮನೆಯಲ್ಲಿ ಕೂಡ ನನಗೆ ತುಂಬ ಕಿರಿಕಿರಿ ಆದಂತಾಗಿದೆ, ನೆಮ್ಮದಿನೇ ಇಲ್ಲ ನನಗೆ. ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತಿದೆ. ಈಗ ಅವನು ನಮ್ಮ ತಂದೆ ಬಿಸ್ನೆಸ್ನಲ್ಲಿ ಸಹಾಯ ಮಾಡ್ತಾ ಇದ್ದಾನೆ, ಆ ಬಿಸ್ನೆಸ್ ಸಹ ಸರಿಯಾಗಿ ನಡೀತಾ ಇಲ್ಲ. ಇದಕ್ಕೆಲ್ಲ ಪರಿಹಾರ ತಿಳಿಸ್ಕೊಡಿ. ಮತ್ತು ಇನ್ನೊಂದು ವಿಚಾರವೇನು ಅಂದರೆ, ನನಗೆ ಒಬ್ಬ ಭವಿಷ್ಯ ಹೇಳುವಂಥವರು ಕೈ ನೋಡಿ ನಿನ್ನ ಮದುವೆ ಆದರೆ ನಿನಗೆ ತುಂಬ ತೊಂದರೆ ಆಗುತ್ತೆ, ಹಾಗಾಗಿ ಮದುವೆ ಆಗಬೇಡ ಅಂತ ಹೇಳಿದ್ದಾರೆ. ಅದಕ್ಕೂ ತುಂಬ ಬೇಸರ ಆಗಿದೆ. ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಷ್ಟೋ ಸಲ ಕಾಲ್ ಮಾಡಿದ್ದೀನಿ, ಆದರೆ ಲೈನೇ ಸಿಗೋದಿಲ್ಲ. ಹಾಗಾಗಿ ಫೋಟೋ ಕಳಿಸಿದ್ದೇನೆ, ನನ್ನ ಭವಿಷ್ಯ ನನ್ನ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಹೆಸರು ತಿಳಿಸೋದು ಬೇಡ ಅಂದಿದ್ದರಿಂದ ನಿಮಗೆ ಫೋಟೋನ ತೋರಿಸ್ಲಿಕ್ಕೂ ನನಗೂ ಸಮಾಧಾನ ಇಲ್ಲ. ಆದರೆ ಒಂದಂತೂ ಸತ್ಯ,
ಹಸ್ತ ಸಾಮುದ್ರಿಕೆ ನೋಡಿ, ಮದುವೆ ಆದಮೇಲೆ ಭವಿಷ್ಯತ್ತಲ್ಲಿ ನಿಂಗೆ ತುಂಬ ತೊಂದರೆ ಇದೆ, ಮದುವೆ ಆಗೋದು ಬೇಡ ಅಂತ ಹೇಳ್ತಕ್ಕಂಥದ್ದು ಮಹಾಪರಾಧ. ಅದು ಯಾರೂ ತಿಳಿಸ್ತಕ್ಕಂಥದ್ದಲ್ಲ. ಹಸ್ತ ಸಾಮುದ್ರಿಕೆ ನೋಡಿ ಅದರಲ್ಲಿ ನಿಮ್ಮ ಮುಂದೆ ತೊಂದರೆ ಆಗ್ಬೋದು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ, ಜ್ಯೋತಿಷ್ಯರಿಗೆ ಅನಿಸಿದರೆ, ಅದಕ್ಕೆ ಪರಿಹಾರಗಳಂತಕ್ಕಂಥದ್ದು ಸಾಕಷ್ಟು ಇದೆ. ಸಮಸ್ಯೆ ಆದ ಮೇಲೆ ಪರಿಹಾರ ಇರಲೇಬೇಕು, ಹಗಲಾದಮೇಲೆ ರಾತ್ರಿ ಆಗಲೇಬೇಕು, ಕಷ್ಟ ಬಂದಮೇಲೆ ಸುಖ ಬರಲೇಬೇಕು. ಯಾವ ಗ್ರಹಗಳು ಸಹಿತ ಒಂದೇ ಮನೆಯಲ್ಲಿ ನಿಲ್ತಕ್ಕಂಥದ್ದಲ್ಲ, ಅದಕ್ಕೆ ಅದನ್ನು ಗ್ರಹಗಳು ಅಂತ ಹೇಳ್ತಾರೆ. ಚರಸ್ಥಾನ ಒಂದು ಮನೆಯಿಂದ ಇನ್ನೊಂದು ಮನೆ ಪಾಸಾಗುವಂಥದ್ದು. ಶನಿಕಾಟ ಆಗಿರಲಿ, ರಾಹುದೇಶಲ್ಲಾಗಲಿ, ಕೇತುದೇಶಲ್ಲಾಗಲಿ, ಗುರುದೇಶಲ್ಲಾಗಲಿ, ಒಂದೊಂದು ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಕಷ್ಟ ಸುಖಗಳ ಮಧ್ಯದಲ್ಲಿ ಜೀವನ. ಹಾಗೆ ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಆಧಾರ ಬೇಕೇ ಬೇಕು. ಈ ಪ್ರಕೃತಿಯಲ್ಲಿ, ಈ ಪ್ರಪಂಚದಲ್ಲಿ ಬದುಕಬೇಕಾದರೆ ಒಬ್ರಿಗೊಬ್ಬರು ಆಸರೆ ಬೇಕೇ ಬೇಕು. ಆಸರೆ ಇಲ್ದಿರ ಬದುಕುವಂಥ ವ್ಯಕ್ತಿ ಯಾರೂ ಇಲ್ಲ, ಬದುಕಲಿಕ್ಕೆ ಆಗೋದೂ ಇಲ್ಲ. ಹಾಗಿರಬೇಕಾದ್ರೆ ನಿಮಗೆ ಈ ಮಾತನ್ನು ಹೇಳಿರೋದ್ರಿಂದ ಈ ಮಾತು ನಿಮ್ಮ ತಲೆಯಲ್ಲಿ ಹಾಕ್ಕೊಂಡು ನಾನು ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡ್ರೆ ಅದು ಮೂರ್ಖತನವಾಗುತ್ತೆ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ, ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಗುರು ಇಬ್ಬರೂ ಚೆನ್ನಾಗಿದ್ದಾರೆ. ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ಮದುವೆ ಆಗಿಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ಉದ್ಯೋಗ ಸಿಗ್ತಿಲ್ಲ, ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇದೆ ಅಂದರೆ ತೊಂದರೆ ಇದೆ ನಿಜ, ಆಗಿಲ್ಲದೆ ಇರತಕ್ಕಂಥದ್ದಕ್ಕೆ ಒಪ್ಕೊಳ್ಳೋಣ. ಆದರೆ ಮುಂಬರ್ತಕ್ಕಂಥ ದಿನಗಳು ಬಹುಶಃ ಫೆಬ್ರವರಿ 16 ದಾಟಿದ್ರೆ, ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಫೆಬ್ರವರಿ 16 ದಾಟಿದ್ರೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಯಾರೊಬ್ಬರೇ ಆಗಲಿ, ಭಯ ಇಡಿಸ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ. ಸಮಸ್ಯೆ ಇದೆ ಅಂತಂದಾಗ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕುವಂಥವ್ರು ಜ್ಯೋತಿಷ್ಯಗಳು. ಯಾವತ್ತೂ ಸಮಸ್ಯೆ ಅಂತಿದೆ ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ, ಹೇಳಿದ್ಮೇಲೆ ಅದಕ್ಕೆ ಪರಿಹಾರವನ್ನು ಕೊಡಬೇಕು, ಆ ಸಮಸ್ಯೆಯಿಂದ ಹೊರತರಬೇಕು ಅವ್ರನ್ನ, ಆಗ ಅವ್ರನ್ನ ಜ್ಯೋತಿಷ್ಯರು ಅಂತ ಹೇಳ್ತಾರೆ. ಬಹುಶಃ ಇವರು ಯಾರೋ ಜ್ಯೋತಿಷ್ಯರಲ್ಲ, ನಿಮಗೆ ತಿಳಿಸಿರ್ತಕ್ಕಂಥವ್ರು. ಅವ್ರ ಬಗ್ಗೆ ಚಿಂತನೆಯನ್ನು ಬಿಟ್ಟು ತಂದೆ ತಾಯಿ ಆಶೀರ್ವಾದ ಪಡೆದು ನೀವು ನಂಬಿರ್ತಕ್ಕಂಥ ದೈವದನ್ನು ಪ್ರಾರ್ಥನೆ ಮಾಡಿ ಫೆಬ್ರವರಿ 18 ನಂತರ ನಮಗೆ ಆದಷ್ಟು ಬೇಗ ಸ್ವೀಟ್ ಕಳಿಸಿ, ಒಳ್ಳೆಯದಾಗಲಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ನೇತ್ರ ಅಂತ. ನೇತ್ರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೂ ಮಾತಾಡಬೇಕು ಮತ್ತೆ ನಮ್ಮ ಮನೆಯವ್ರ ಬಗ್ಗೆನೂ ಮಾತಾಡಬೇಕು ಮೇಡಮ್. ನಿಮ್ಮ ಮನೆಯವರು ಇದ್ದಾರಾ ಜೊತೆಯಲ್ಲಿ? ಓ ಇದ್ದಾರೆ ಮೇಡಮ್. ಸರಿ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮಗೆ ಕೋಟಿ ಕೋಟಿ ಗುರುಜಿ. ಹೇಳಮ್ಮ. ನಿಮ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟೋ ದಿವಸದಿಂದ ಕಾಯ್ದು ಸರ್, ನಮ್ಗೆ ಸಿಗ್ಲೇ ಇಲ್ಲ, ಇವತ್ ಸಿಕ್ತು. ದೇವರಿಗೊಂದು ನಮಸ್ಕಾರ, ನಿಮ್ಗೊಂದು ನಮಸ್ಕಾರ ಸರ್. ಹೇಳಮ್ಮ. ನನ್ಗೆ ತುಂಬಾ ನೋವು, ಯಾವಾಗ್ಲೂ ಏನೇ ಕೆಲಸ ಮಾಡಿದ್ರು ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀವಿ, ದೇವರಿಗೆಲ್ಲ ತೋರಿಸಿದೀವಿ, ಏನು ಇಲ್ಲ ಅಂತಾರೆ ಗುರುಜಿ. ನಾನು ನಿಮ್ಮನ್ನ ಕೇಳಬೇಕು, ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಎಷ್ಟೋ ದಿನ ಬಂದೆ, ಆದರೆ ನಿಮ್ಮನ್ನ ನೋಡಿದೆ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿದೆ, ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ. ಇವತ್ತು ಫೋನಲ್ಲಿ ಸಿಕ್ಕಿದ್ದೀರಾ, ಮಾತಾಡ್ತಿದ್ದೀನಿ ಗುರುಜಿ. ನನ್ನ ಬಗ್ಗೆ ಏನು ಇದೇ ನೋವು ಇರುತ್ತಾ, ನಿಮ್ಮಲ್ಲಿ ಚೆನ್ನಾಗಿರ್ತೀನೋ ಏನು ಅಂತ ನೀವೊಂದು ಸ್ವಲ್ಪ ನನಗೆ ಹೇಳ್ಕೊಡ್ಬೇಕು ಗುರುಜಿ. ಏನು ಸಮಸ್ಯೆ ಆದರೂ? ಏನು ತಾಯಿ? ನೋವು, ಸೊಂಟ ನೋವು, ಸೊಂಟದಿಂದ ಕಾಲು ನೋವು, ಕುತ್ಕೊಂಡನೂ ನೋವು, ಎದ್ರೂ ನೋವು, ಒಂದೊಂದ್ಸಲ ಏನು ಇರಲ್ಲ, ಜಾಸ್ತಿ ಕೆಲಸ ಮಾಡಿದ್ರೆ ನೋವು. ಅಂದ್ರೆ ಕೆಲಸ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಸೊಂಟ ನೋವು ಬರ್ತಕ್ಕಂಥದ್ದು? ಅಥವಾ ತಿಂಗಳಲ್ಲಿ ಒಂದು 15 ದಿವಸ, ಒಂದು ವಾರ ಈ ತರ ಕಂಟಿನ್ಯೂ ನೋವು ಇರುತ್ತ? ಜಾಸ್ತಿ ಕೆಲಸ ಮಾಡಿದ್ರೆ ನೋವು, ಜಾಸ್ತಿ ಕುತ್ಕೊಂಡು ಕೆಲಸ ಮಾಡಿದ್ರೆ ನೋವು. ಇದು ಯಾವಾಗಿಂದ ಇದೆ ತಾಯಿ ಈ ತರ? ಈಗ ಒಂದ್ 3-4 ವರ್ಷದಿಂದನೂ ಸರ್. 3-4 ವರ್ಷದಿಂದ. ಒಂದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಹ್ಞೂ ಸರ್, ಅದೆಲ್ಲ ಏನಿಲ್ಲ, ಕರೆಕ್ಟಾಗಿ ಆಗುತ್ತೆ. ಆ ಡೇಟ್ ಟೈಮ್ನಲ್ಲಿ ಏನಾದ್ರು ಸೊಂಟ ನೋವು ಜಾಸ್ತಿ ಬರುತ್ತಾ? ಇಲ್ಲ ಸರ್, ಏನು ಅದು ಆ ಟೈಮಲ್ಲಿ ಏನು ಅಂದ್ರೆ ಏನೂ ಆಗಲ್ಲ. ಒಂದು ಕೆಲಸ ಮಾಡಿ, ಇದಕ್ಕೆ ಭಾಳ ಸಿಂಪಲ್ ಆಗಿರುವಂತಹ ಒಂದು ಔಷಧಿ ಇದೆ ಈ ಮನೆಯಲ್ಲಿ, ದಾಲ್ಚಿನ್ನಿ ಇರುತ್ತೆ ಗೊತ್ತಲ್ವಾ? ಚಕ್ಕೆ, ಚಕ್ಕೆ ದಾಲ್ಚಿನ್ನಿ ಇರುತ್ತಲ್ಮ್ಮ, ಚಕ್ಕೆ ಗೊತ್ತಾ? ದಾಲ್ಚಿನ್ನಿ ಅಂತ ಹೇಳ್ತಾರಲ್ಲ, ಸಾಂಬಾರ್ಗೆ ಹಾಕೋ ಪದಾರ್ಥ. ಆ ಚಕ್ಕೆಯನ್ನ ಪುಡಿ ಮಾಡ್ಕೊಳ್ಳಿ. ಚಕ್ಕೆಯನ್ನ ಪುಡಿ ಮಾಡಿ, ಆ ಪುಡಿ ಚಕ್ಕೆ ಪುಡಿನ ಪ್ರತಿ ದಿವಸ ರಾತ್ರಿ ಹೊತ್ತು ಬಿಸಿನೀರು ಕಾಯಿಸ್ಬಿಟ್ಟು, ಒಂದು 1/4 ಲೋಟ ಅಷ್ಟು ಬಿಸಿನೀರಿಗೆ ಈ ಚಕ್ಕೆ ಪುಡಿನ ಒಂದು ಸುಮ್ಮನೆ 2 ಚಿಟಿಕೆ ಅಷ್ಟು ಹಾಕಿ ಸಾಕು. 2 ಚಿಟಿಕೆ ಅಷ್ಟು ಚಕ್ಕೆ ಪುಡಿನ ರಾತ್ರಿ ಹೊತ್ತು ಹಾಕ್ಬಿಡಿ. ಹಾಕಿ ಬಿಸಿನೀರು ಅಲ್ಲಿ ಹಾಕಿ, ಬಿಸಿನೀರು ತಣ್ಣಗಾದ್ಮೇಲೆ ಆ ನೀರನ್ನ ಕುಡಿಬೇಕು ರಾತ್ರಿ ಮಲ್ಕೊಳಕ್ಕೆ ಮುನ್ನ. ಬೆಳಗ್ಗೆ ಎದ್ದ ತಕ್ಷಣ ಈ ತರ ಒಂದು 18 ದಿವಸ ಮಾಡಿ. ಹಾಗೆ ಸೊಂಟ ನೋವು ಜಾಸ್ತಿ ಇದ್ದಾಗ, ಸೊಂಟ ನೋವಿಗೆ ಮತ್ತು ತೊಡೆ ಭಾಗ ಅಥವಾ ಮೊಣಕಾಲು ನೋವು ಬಂದಾಗ ಪಚ್ಚಕರ್ಪುರ, ನೀಲಗಿರಿ ತೈಲ,
ಪಚ್ಕರ್ಪುರ ನೀಲಗಿರಿ ತೈಲ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದನ್ನು ಹಚ್ತಾ ಬನ್ನಿ. ಇದಕ್ಕೆ ಬೇರೆ ಯಾವ ಔಷಧಿಗಳೇನು ಬೇಡ, ಬರೀ ನಾನು ಹೇಳಿರೋಷ್ಟು ಚಕ್ಕೆ ಪುಡಿ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಪಚ್ಕರ್ಪುರ ನೀಲಗಿರಿ ತೈಲ ಇದಿಷ್ಟನ್ನ ಕ್ರಮವಾಗಿ ಮಾಡ್ತಾ ಬನ್ನಿ. ಇದರಿಂದ ತುಂಬ ಬದಲಾವಣೆ ಆಗುತ್ತೆ, ನಿಮಗೆ ಈ ನೋವು ಹೋಗುತ್ತೆ, ಒಳಗೆ ಇರತಕ್ಕಂಥ ಏನೇ ತರಹ ಕಲ್ಮಶಗಳಿದ್ರೂ ಎಲ್ಲ ಹೋಗಿ ಕ್ಲಿಯರ್ ಆಗುತ್ತೆ. ಒಳ್ಳೇದಾಗಲಿ ತಾಯಿ, ನಿಮ್ಮ ಆರೋಗ್ಯ ಸಮಸ್ಯೆ ಆದಷ್ಟು ಬೇಗನೆ ಗುಣವಾಗಲಿ ಅಂತ ಆಶಿಸ್ತೇವೆ. ಬೆಂಗಳೂರಿನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನೇತ್ರಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಮಮತಾ ಅಂತ, ಬಳ್ಳಾರಿ ಜಿಲ್ಲೆಯಿಂದ ಮಾಡ್ತಿರೋದು. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್. ಸರಿ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ. ಹೇಳಮ್ಮ. ಗುರುಜಿ, ನಮ್ಮ ಮದ್ವೆ 10 ವರ್ಷ ಆಗಿದೆ ಗುರುಜಿ, ನಮ್ಗಿನ್ನೂ ಸಂತಾನ ಇಲ್ಲ. ಇನ್ನೂ ಸಂತಾನ ಇಲ್ಲ? ಹೌದು ಗುರುಜಿ. ಅಂದ್ರೆ ಇದುವರೆಗೂ ಇನ್ನೂ ಒಂದ್ಸತಿ ಗರ್ಭ ನಿಂತಿಲ್ವಮ್ಮ? ಇಲ್ಲ ಗುರುಜಿ, ನಾವು ತುಂಬಾ ಕಡೆ ಪೂಜೆಗಳು ಹಾಸ್ಪಿಟಲ್ ಎಲ್ಲ ಆಗಿದೆ ಗುರುಜಿ. ಹಾಸ್ಪಿಟಲ್ ತೋರಿಸಿದೀರಾ? ಏನ್ ಹೇಳ್ತಾರೆ ಡಾಕ್ಟರ್, ಏನ್ ಹೇಳ್ತಾರೆ? ಏನು ಪ್ರಾಬ್ಲಮ್ ಇಲ್ಲ ಅಂತಂತಾರೆ. ಇಬ್ಬರಲ್ಲೂ ಏನು ಸಮಸ್ಯೆ ಇಲ್ಲ, ಆದ್ರೆ ಆಗುತ್ತೆ ನಿಧಾನ. ನಾರ್ಮಲ್ ಇದೆ, ನಾರ್ಮಲ್ ಇದೆ ಗುರುಜಿ. ಮತ್ತೆ ನನ್ನ ಪೀರಿಯಡ್ ಸಮಸ್ಯೆ ಇದೆ. ಮತ್ತೆ ನಾರ್ಮಲ್ ಇದ್ಮೇಲೆ ಪೀರಿಯಡ್ ಸಮಸ್ಯೆ ಬಂದ್ರೆ ಇನ್ನೇನಮ್ಮ? ಅದೇ ಮಧ್ಯೆ ಡೇಟ್ಸ್ ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಲ್ವಾ ನೀವು? ನಿಮ್ಮ ಪೀರಿಯಡ್ ಡೇಟ್ಸ್ ಕರೆಕ್ಟ್ ಆಗಿ ಆಗ್ಲಿಕ್ಕೆ ಏನಾದ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರ? ಹೌದು, ಅದು ತಗೊಂಡ್ರೆ ಮತ್ತೆ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಆಗುತ್ತೆ ಗುರುಜಿ, ಮತ್ತೆ ಬಿಟ್ಬಿಟ್ರೆ ಮತ್ತೆ ಆಗಲ್ಲ. ಮತ್ತೆ ನಿಮಗೆ ಗೊತ್ತಾಗೋದಾದ್ರೂ ಹೇಗೆ? ಅಕಸ್ಮಾತ್ ಗರ್ಭ ನಿಂತಿತ್ತು ಅನ್ಕೊಳ್ಳಿ, ನಿಮಗೆ ಗೊತ್ತಿಲ್ಲ ಗರ್ಭ ನಿಂತಿತ್ತು, ಒಂದು 15 ದಿವಸ ಆಯಿತು, 20 ದಿವಸ ಆಯಿತು, ಅಥವಾ ಒಂದು 25 ದಿವಸ ಆಯಿತು ಗರ್ಭ ನಿಂತಿತ್ತು, ಯಾಕೋ ಇನ್ನೂ ಈ ತಿಂಗಳು ಡೇಟ್ ಆಗಲಿಲ್ಲ ಅಂತ ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ರೆ ಇರೋದೆಲ್ಲ ನೀರಿನಲ್ಲಿ ಹೋಮ ಆದಂಗೆ ಆಗ್ಬಿಡುತ್ತಲ್ಲ. ಅದೇ ಸಮಸ್ಯೆ ಆಗಿರೋದು ಗುರುಜಿ, ನಾವು ತುಂಬ ಕಡೆ ಪ್ರಯತ್ನ ಪಟ್ಟು ಪಟ್ಟು ಸಾಕಾಗ್ಬಿಟ್ಟಿದ್ದೇವೆ. ಇಲ್ಲಿ ಪ್ರಯತ್ನ ಪಟ್ಟು ಅಥವಾ ಇನ್ನೇನೋ ಬೆಟ್ಟಕ್ಕೆ ಕಲ್ಲೋರು ಅಂತದ್ದು ಏನು ಬೇಡ ತಾಯಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಭಾಳ ಚಿಕ್ಕದಾಗಿರೋದು ಒಂದು ರೆಮಿಡಿ ಇದೆ. ನೀವು ಪ್ರತಿ ತಿಂಗಳು ಡೇಟ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಫಸ್ಟ್ ಡೇಟ್ ಆಗೋದ್ರ ಬಗ್ಗೆ ಮೆಡಿಸಿನ್ ಕರೆಕ್ಟಾಗಿ ತೊಗೋಬೇಕು ನೀವು, ಆಮೇಲೆ ನಿಮ್ಮ ದಾಂಪತ್ಯದ ಬಗ್ಗೆ, ಆಮೇಲೆ ನಿಮ್ಮ ಸಂತಾನದ ಬಗ್ಗೆ ಚಿಂತನೆ ಮಾಡಬೇಕು. ಯಾವುದೇ ಒಂದು ಹೆಣ್ಣಿಗಾಗಲಿ ಪ್ರತಿ ತಿಂಗಳು ಮಾಸದಲ್ಲಿ ಆಗುವಂತಹ ಮಾಸಕ್ರಿಯೆಗಳು ಡೇಟ್ಸ್ ಏನಿದೆ ಅಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಖಂಡಿತವಾಗ್ಲೂ ಸಂತಾನ ಆಗೋದು ವಿಳಂಬ ಆಗುತ್ತೆ. ವಿಳಂಬ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಉಟ್ಕೊಳ್ಳುತ್ತೆ. ಒಂದು ಹೆಣ್ಣಿಗೆ ಆ ಋತುಚಕ್ರ ಏನಿದೆಯೋ ಅದು ಕ್ರಮವಾಗಾದರೆ ಅವಳು ಆರೋಗ್ಯವಾಗಿರ್ತಾಳೆ, ಅಲ್ಲಿ ವ್ಯತ್ಯಾಸ ಆದರೆ ಆರೋಗ್ಯ ಎಲ್ಲವೂ ಹಾಳಾಗ್ತಾ ಬರುತ್ತೆ. ಇದಕ್ಕೆ ನಾವು ಈಗಾಗಲೇ ಸಾಕಷ್ಟು ಔಷಧಿಗಳಿಂದ ಇರೋ ಬಗ್ಗೆ ಹೇಳಿದ್ದೀವಿ ನಾವು. ಅಶೋಕಾರಿಷ್ಟ ಅಂತ ಸಿಗುತ್ತೆ, ತಗೋತಾ ಇದೆಯಾ? ಹೌದು ಗುರುಜಿ, ತಗೊಂತೇನೆ. ಈಗ 3 ತಿಂಗಳಿಂದ ತಗೊಂತೇನೆ ಗುರುಜಿ. ಅದು ತಗೊಂಡ ಮೇಲೆ ನಿಮ್ಮ ಋತುಚಕ್ರ ಹೇಗಿದೆ? ಇಲ್ಲ ಗುರುಜಿ, ಅದು ತಗೊಂತೇನೆ ಅಂತ ಏನು ಇದಾಗಿಲ್ಲ ಗುರುಜಿ. ಏನೇನು ತಗೊಳ್ತಾ ಇದೀಯಮ್ಮ? ಅದು ಅಶೋಕಾರಿಷ್ಟ ತಗೊಂತೇನೆ ಗುರುಜಿ, ಮತ್ತೆ ಒಂದು ಇದು ಅದು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಗುರುಜಿ. ಅದು ಒಂದು ಕೆಲಸ ಮಾಡಮ್ಮ, ಅಶೋಕ ಮರದ ಚಕ್ಕೆ ತಗೋ. ಅಶೋಕ ಮರದ ಚಕ್ಕೆ ಬೇಲದ ಹಣ್ಣು ಗೊತ್ತಾ? ಆ ಬೇಲದ ಹಣ್ಣಿನ ಮರದ ಚಕ್ಕೆ, ಬೇಲದ ಹಣ್ಣಿನ ಮರದ ಚಕ್ಕೆ, ಅಶೋಕ ಮರದ ಚಕ್ಕೆ, ಒಂಚೂರು ಕೆಂಪು ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಇದನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿ ಅದನ್ನೊಂದು ಟೀ ತರ ಮಾಡಿಕೊಂಡು ಪ್ರತಿ ದಿವಸ ಒಂದು ಲೋಟ, ಬೆಳಗ್ಗೆ ಮತ್ತೆ ಸಾಯಂಕಾಲ ಒಂದೊಂದು ಲೋಟ ತಗೋ, 18 ದಿವಸ ತಗೋ. ಇದರಿಂದ ನಿನ್ನ ಮಾಸಕವಾಗಿ ಬರ್ತಕ್ಕಂಥ ಪ್ರತಿ ತಿಂಗಳ ಋತುಚಕ್ರ ಸರಿ ಹೋಗುತ್ತೆ. ಫಸ್ಟು ಡೇಟ್ಸ್ ಕರೆಕ್ಟ್ ಆಗಿ ಆಯಿತು ಅಂದರೆ ಆಮೇಲೆ ಗರ್ಭ ಆಟೋಮೆಟಿಕ್ ಆಗಿ ನಿಲ್ಲುತ್ತೆ. ಯಾಕೆಂದ್ರೆ ಇಬ್ಬರಲ್ಲೂ ಬೇರೆ ಏನು ತೊಂದರೆ ಇಲ್ಲ ಅಂದರೆ ಇರೋ ಸಮಸ್ಯೆ ಇದೆ ಅಂದರೆ ಇದಕ್ಕೆ ಪರಿಹಾರ ಆಗಲೇಬೇಕು. ಇನ್ನು ಡಿಲೇ ಮಾಡಬೇಡಿ, ಈಗಾಗಲೇ 10 ವರ್ಷ ಆಯಿತು, ಇನ್ನು ಡಿಲೇ ಮಾಡೋದು ಬೇಡ. ಕರೆಕ್ಟಾಗಿ ಡೇಟ್ಸ್ ಮೇಂಟೈನ್ ಮಾಡಿ, ಅದಾದಮೇಲೆ ಎಲ್ಲವೂ ತಾನಾಗ್ತಾ ನಡೆಯುತ್ತೆ. ಒಳ್ಳೇದಾಗಲಿ ತಾಯಿ. ಬಳ್ಳಾರಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಮಮತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ಸುಕನ್ಯಾ ಅಂತ, ಹೊಸಕೋಟೆಯಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ಮಗಳು ಮಾತಾಡಬೇಕಾಗಿತ್ತು ಮೇಡಮ್. ಸರಿ ಮಾತಾಡಿ. ಹಲೋ, ಹಲೋ, ನಮಸ್ಕಾರ ಸ್ವಾಮೀಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಅಪ್ಪಾಜಿ, ನನ್ನ ಮಗಳು 10 ವರ್ಷದ ಮಗಳು ನಡೆಯಲ್ಲ. ಸುಧಾರಣೆ ಮಾಡ್ತೀಯ ಮಗುನ? 10 ವರ್ಷದ ಹೆಣ್ಣು ಮಗಳು ಅಂದ್ರೆ ಹೆಣ್ಣು ಮಗುನ? ಹೇಗಮ್ಮ ಮತ್ತೆ ಅವಳ ಮುಂದಿನ ಜೀವನ ಏನು, ಭವಿಷ್ಯತ್ ಏನು? ಅಮ್ಮ, ಹೆಣ್ಮಗು ಎತ್ತಿರೋದಕ್ಕೆ ನೀನು ಹೊರಗಡೆ ಹಾಕಿರೋ ಜನ, ಆ ಮಗು ಜೀವನ ನೀನ್ ನೋಡೋದಾದ್ರೂ ಹೇಗೆ ತಾಯಿ? ಇಬ್ಬರು ಹೆಣ್ಮಕ್ಳು ಅಪ್ಪಾಜಿ, ನನಗೆ
ಓಲಿ ನಿಮ್ಮ ಮನೆಯವರು ಹೇಗಿದ್ದಾರಮ್ಮ? ಅವ್ರು ಕೆಲಸಕ್ಕೆ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಪ್ಪಜ್ಜಿ, ನಮ್ಗೆ ಏನು ನೋವು ಕೊಟ್ಟಿಲ್ಲ ಅವರು. ಸಾಕು ಬಿಡು, ಕನಿಷ್ಠ ಪಕ್ಷ ಅವ್ರ ಮನಸ್ಸಲ್ಲಿ ಹೆಣ್ಮಗುನೇ ಆಯ್ತಲ್ಲ ಅಂತಕ್ಕಂಥದ್ರ ಕೊರತೆ ಆ ನೋವು ನಿನಗೆ ಕೊಟ್ಟಿಲ್ವಲ್ಲ. ನೋಡಮ್ಮ, ಹೆಣ್ಣಾಗಲಿ ಗಂಡಾಗಲಿ ಎರಡೂ ನಮ್ಮ ಮಕ್ಕಳೇ. ಅದರಲ್ಲಿ ಒಂದು ಪಟ್ಟು ಹೇಳಬೇಕಂದ್ರೆ ಗಂಡು ಮಕ್ಕಳಿಗಿನ್ನ ಹೆಚ್ಚು ಹೆಣ್ಣು ಮಕ್ಕಳೇ ಚೆನ್ನಾಗಿ ನೋಡ್ಕೊಳ್ಳೋ ತಂದೆ ತಾಯಿನ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ತಲೆ ಕೆಡಿಸ್ಕೋಬೇಡ, ಈಗಿರಲಿ. ಹೆಣ್ಣು ಗಂಡು ಎಂಬತಕ್ಕಂಥ ತಾರತಮ್ಯದ ಬಗ್ಗೆ ಚಿಂತನೆ ಮಾಡೋದಕ್ಕಿನ್ನ ಈಗಾಗಿರ್ತಕ್ಕಂಥ ನೋವಿನ ಸಂಗತಿ, ಆ ಹೆಣ್ಣುಮಗಳ ಭವಿಷ್ಯದಲ್ಲಿ ಅಲ್ಲಿ ಸಮಸ್ಯೆ ಇದೆ. ಅವಳು ನಡೆಯೋದಿಲ್ಲ ಅಂತ ಹೇಳ್ತಾ ಇದೀಯ, ಯಾಕೆ ನಡೀತಾ ಇಲ್ಲ? ಏನಾದ್ರು ಬೇರೆ ಥರ ತೊಂದರೆ ಆಗಿತ್ತಾ? ಏನು ಸಮಸ್ಯೆ ಆಯಿತು? ನಿಮ್ಮದು ಸಂಬಂಧದಲ್ಲಿ ಮದುವೆ ಆಗಿದ್ದೀರಮ್ಮ? ಇಲ್ಲ ಅಪ್ಪಾಜಿ, ಬೇರೆ ಯಾರು ಗೊತ್ತಿಲ್ಲ, ಸಂಬಂಧ ಅಲ್ಲ. ಸಂಬಂಧ ಅಲ್ಲ, ಹಾಗಿದ್ದ ಮೇಲೆ ಇದುವಳಿಗೆ ಫಿಟ್ಸ್ ಅನ್ನೋದು ಯಾವಾಗ ಬಂತು ಇವಳಿಗೆ? ಒಂದೂವರೆ ವರ್ಷದಲ್ಲಿ ಬಂತು ಅಪ್ಪಾಜಿ. ಓ, ಮಗು ಒಂದೂವರೆ ವರ್ಷದಲ್ಲೇ ಬಂದಿದೆ? ಒಂದೂವರೆ ವರ್ಷದ ಬಂದು 7 ವರ್ಷಕ್ಕೆ ನಿಂತೋಗಿತ್ತು. ಮತ್ತೆ ಈಗ ರಿಪೀಟ್ 9 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಪ್ಪಾಜಿ. ಈಗ ಎಷ್ಟು ವಯಸ್ಸಮ್ಮ ಅವಳಿಗೆ? ಅವಳು ಕರೆಕ್ಟ್ ಆಗಿ 10 ವರ್ಷ ಅಪ್ಪಾಜಿ. 5 ವರ್ಷ ಸರಿಯಾದ ಕರೆಕ್ಟಾಗಿ ಔಷಧಿ ಕೊಡಬೇಕಮ್ಮ. ಅದಕ್ಕೆ ಫಿಟ್ಸ್ ಬಂತು ಅಂದರೆ ಫಿಟ್ಸ್ಗೆ ಕನಿಷ್ಠ ಪಕ್ಷ 5 ವರ್ಷ ಔಷಧಿ ನಿಲ್ಲಿಸೋಂಗಿಲ್ಲ. ಬೆಂಗಳೂರಿನಲ್ಲಿ ನಿಮಾನ್ಸ್ ಅಂತ ಇದೆ, ನಿಮಾನ್ಸಲ್ಲಿ ಇದಕ್ಕೆ ಸೂಕ್ತವಾದಂಥ ಒಳ್ಳೆ ವೈದ್ಯರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ನಿಮಗೆ ಔಷಧಿಗಳು ಅಲ್ಲಿ ಸಿಗುತ್ತೆ. ಫಸ್ಟು ಅಲ್ಲಿ ಬಂದು ನೋಡಿಸು. ಹಲೋ ಅಪ್ಪಾಜಿ. ಹೇಳಮ್ಮ. ನಮ್ದು ಬಂದು ಕನಕಪುರ ಅಪ್ಪಾಜಿ. ಅಪ್ಪನ ಮನೆ ಬಂದು ಕನಕಪುರದಲ್ಲಿ, ನಿಮ್ಮಂತಲ್ಲಿ ಭೇಟಿ ಮಾಡ್ಬೇಕಪ್ಪಾಜಿ. ನಾನು ಬಂದಿದ್ದ ತಾಯಿ, ಹೇಳಮ್ಮ. ಭೇಟಿ ಮಾಡ್ಬೇಕಪ್ಪಾಜಿ. ಅಲ್ಲಿ ಎಲ್ಲಿ ಅಂತ ಅಡ್ರೆಸ್ ಕೇಳ್ಬೇಕಪ್ಪಾಜಿ. ಭೇಟಿ ಮಾಡ್ಬೇಕಾಗಿತ್ತಾ? ಹೌದಪ್ಪಾಜಿ, ನನ್ನ ಮಗು ತುಂಬಾ ಪ್ರಾಬ್ಲಮ್ ಇದೆ, ನನ್ಗೆ ತುಂಬಾ ಕಷ್ಟ ಇದೆ. ಚಿಂತೆ ಮಾಡ್ಬೇಡಮ್ಮ, ನೋಡೋಣ. ಫಸ್ಟು ಮಗು ಆರೋಗ್ಯದ ಬಗ್ಗೆ ಚಿಂತನೆ ಮಾಡು. ನೀನು ಕನಕಪುರ ಅಂದರೆ ಬೆಂಗಳೂರು ನಿಂಗೆ ನಿಮಾನ್ಸ್ ಗೊತ್ತೇ ಇರುತ್ತೆ, ಆಯಿತಾ? ನಿಮಾನ್ಸಲ್ಲಿ ಫಸ್ಟು ಮಗಳನ್ನು ತೋರಿಸಿ, ಅವಳಿಗೆ ಸೂಕ್ತವಾದಂಥ ಮೆಡಿಸಿನ್ಸ್ ಕೊಡಿಸು. ನಾನು ನೀನು ಭೇಟಿ ಮಾಡ್ತೀನಿ, ಚಿಂತೆ ಮಾಡಬೇಡ. ಆದಷ್ಟು ಬೇಗ ಮಗುನ ಗುಣಪಡಿಸು, ಯಾಕೆಂದರೆ ಅವಳು ಹೆಣ್ಣು ಮಗು. ನಾಳೆ ದಿವಸ ಸಮಾಜದಲ್ಲಿ ಅವಳು ಇನ್ನೂ ಸಾಕಷ್ಟು ಅವಳಿಂದ ಆಗೋದಿದೆ. ಅವಳನ್ನ ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಹೆಣ್ಮಗಳನ್ನು ನಮ್ಮ ಮನೇಲಿ ಕೂಡ ಹಾಕ್ಕೊಳ್ಳೋದು. ಮೊದಲೇ ಅವಳು ಕಾಲು ಬೇರೆ ಇಲ್ಲಾಂದರೆ ಹೇಗೆ? ಕಾಲಿಲ್ಲ ಅಂದರೆ ನಾ ಮೊದಲಿಂದನೂ ಮೊದಲು 1 ವರ್ಷದ ಮುಂಚಿತವಾಗಿ ಅವಳನ್ನ ಇದು ಮಾಡ್ತಿರ್ಲಿಲ್ವಾ? ಕಾಲು ಅದು ಮುಂದೆ ಹೋಗೋದು ಬರೋದು ಇಟ್ಬಿಟ್ಟು. ಯಾರಾದರೂ ಒಬ್ರು ಸಪೋರ್ಟ್ ಬೇಕೇ ಬೇಕು. ಓ, ಗೋಡೆ ಹಿಡಿದು ನಡೀತಾಳ? ಗೋಡೆ ಹಿಡ್ಕೊಂಡು ನಡೀತಾಳೆ. ಸಂತೋಷ, ಗೋಡೆ ಹಿಡ್ಕೊಂಡು ನಡೀಲಿ. ಅದು ಒಂದಾದರೆ ಈ ಫಿಟ್ಸ್ ಇದೆಯಲ್ಲ, ಇದು ಪ್ರಾರಬ್ಧ ಕರ್ಮ. ಫಸ್ಟು ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಸರಿಯಾದ ವೈದ್ಯರ ಸಲಹೆ ಬೇಕು. ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಂಡು ಬೇಕಾದ ಮೆಡಿಸಿನ್ಸನ್ನು ಅವಳಿಗೆ ಟೈಮ್ ಟೈಮ್ ಮೆಡಿಸನ್ನು ಒಳ್ಳೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಕೊಟ್ಟು ಅವಳನ್ನ ಸ್ವಲ್ಪ ಸುಧಾರಣೆ ಮಾಡಮ್ಮ. ನಾನು ನೀನು ಮಾತಾಡ್ತೀನಿ ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ ಈ ಪತ್ರವನ್ನು ನಂದಿನಿ ಅವರು ಬರೆದಿದ್ದಾರೆ ಹಾಸನದಿಂದ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ನಂದಿನಿ. ನಮ್ಮ ತಂದೆ ತಾಯಿಗೆ ನಾವು 5 ಜನ ಮಕ್ಕಳು, 4 ಜನ ಹೆಣ್ಮಕ್ಕಳು, ಒಬ್ಬನೇ ಕೊನೆಯ ಮಗ. ನಾನು ಕೇಳಬೇಕಾಗಿರೋದು ನನ್ನ ತಮ್ಮನ ಬಗ್ಗೆ ಗುರುಜಿ. ಅವನ ಹೆಸರು ಭಾನುಕುಮಾರ್ ಅಂತ. 93ನೇ ಇಸ್ವಿಯಲ್ಲಿ ಅವನು ಹುಟ್ಟಿದ್ದು, ಬೆಳಗ್ಗೆ 6ರಿಂದ 7 ಗಂಟೆ ಒಳಗೆ. ಅವನ ರಾಶಿ ನಕ್ಷತ್ರ ವೃಷಭ ಮತ್ತು ರೋಹಿಣಿ. ಅವನು ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದ. ಒಂದು ದಿನ ಬೆಳಗಿನ ಜಾವ ಅಂದರೆ 2018ರಲ್ಲಿ 3 ಗಂಟೆ ಸಮಯದಲ್ಲಿ ಕೆಲಸ ಮುಗಿಸಿ ಬರ್ತಾ ಇದ್ದಾಗ ಅವನಿಗೆ ಅಪಘಾತವಾಗಿದೆ. ಅವನು ಈಗ ಕೋಮಾದಲ್ಲಿದ್ದಾನೆ. ಡಾಕ್ಟರ್ ಹೇಳಿದ್ದಾರೆ ಬ್ರೈನ್ ಇಂಜುರಿ ಅಂತ. ಅವನು ಇದರಿಂದ ಹೊರಗೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ಬಾಯಿಂದ ಏನೂ ತಿಂತಾ ಇಲ್ಲ, ಮೂಗಿನಿಂದ ಗಂಜಿ ಹಾಲನ್ನು ಹಾಕ್ತಾ ಇದ್ದೀವಿ. ಅವನ ಕಣ್ಣಿನ ರೇಖೆಯನ್ನು ನೋಡಿ ದಯವಿಟ್ಟು ಅವನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ ಇದೆ ಗುರುಜಿ? ಅವನಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ದಯಮಾಡಿ ತಿಳಿಸ್ಕೊಡಿ. ನೀವು ಯಾವುದೇ ಅನುಷ್ಠಾನ ಹೇಳಿದರೂ ಮಾಡ್ತೀವಿ ಗುರುಜಿ. ಬ್ರೈನ್ಗೆ ಸಂಬಂಧಪಟ್ಟ ಯಾವುದಾದ್ರೂ ಔಷಧಿ ವನಸಿರಿ ಇದ್ದರೂ ಹೇಳಿ, ಅದನ್ನು ಕೂಡ ಮಾಡ್ತೀವಿ, ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಈ ಕಣ್ಣಿನ ರೇಖೆ ನೋಡಿದ್ರೆ ಎಂಥವ್ರಿಗೂ ಭಯನೇ, ಯಾಕೆಂದರೆ ಕಣ್ಣಿನ ರೇಖೆ ಅನ್ನೋದಕ್ಕಿನ್ನ ಈ ಸಮಸ್ಯೆ ಬ್ರೈನ್ ಇಂಜುರಿ ಆಗ್ತಕ್ಕಂಥದ್ದು, ಅಂದರೆ ರಕ್ತ ಎಪ್ಪುಗಟ್ಟತಕ್ಕಂಥದ್ದು. ರಕ್ತ ಎಪ್ಪುಗಟ್ಟುವಂಥದ್ದು, ಸ್ಟ್ರೋಕ್ ಹೊಡಿತಕ್ಕಂಥದ್ದು, ಅಥವಾ ಬ್ರೈನಲ್ಲಿ ಮೆದುಳುಗಳಲ್ಲಿ ರಕ್ತ ಎಪ್ಪುಗಟ್ಟಿದಾಗ ಮನುಷ್ಯನ ಜೀವನ, ಅಂದರೆ ಆತನ ದೈನಂದಿನ ಜೀವನದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು, ಅಂದರೆ ಏನೇನು ಫಂಕ್ಷನ್ಸ್ ಹೋಗ್ಬಿಡುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ನೋಡಿ, ವ್ಯಕ್ತಿ ಜೀವ ಇದೆ, ಆದರೆ ಯಾವುದಕ್ಕೂ ಸ್ಪಂದಿಸುವಂಥ ರೀತಿಯಲ್ಲಿಲ್ಲ. ಇಂತಹ ಪರಿಸ್ಥಿತಿ ಈ ಕಣ್ಣಿನ ರೇಖೆ ನಾವು ನೋಡ್ತಾ ಇದ್ದೀವಿ. ಅಂದರೆ ಆಕ್ಸಿಡೆಂಟ್ನಿಂದ ಮಾತ್ರ ಆಗುತ್ತೆ ಅಂತ ತಿಳ್ಕೊಬೇಡಿ. ಇದು ಆಕ್ಸಿಡೆಂಟ್ನಿಂದನೂ ಆಗುತ್ತೆ, ಅತಿಯಾದಂಥ ಆಲೋಚನೆಗಳು ಮಾಡೋದ್ರಿಂದಲೂ ಆಗುತ್ತೆ. ಆದರೆ ಈತನಿಗೆ ಆಕ್ಸಿಡೆಂಟಿಂದ ಆಗಿದ್ದರಿಂದ ಈಗಾಗಲೇ ಡಾಕ್ಟರ್ ಸಹಿತ ಅದನ್ನು ದೃಢಪಡಿಸಿದ್ದಾರೆ. ರಕ್ತ ಎಪ್ಪುಗಟ್ಟಿರೋದ್ರಿಂದ ಈತನಿಗೆ ಮೆಮೊರಿ ಲಾಸ್ ಆಗಿದೆ, ಜೊತೆಗೆ ಈತನಿಗೆ ಯಾವುದೇ ಕಾರಣಕ್ಕೂ ಸ್ಪಂದಿಸುವಂಥವನ್ನಲ್ಲ,
ಬದುಕಿರುವಷ್ಟು ದಿವಸ ಇದಕ್ಕೆ ಗಂಜಿ ಹಾಕಬೇಕು, ಅಂದರೆ ಏನೋ ಒಂದಿಷ್ಟು ಆಹಾರ ಕೊಡ್ತಾ ಇರಬೇಕು. ಒಳಗಿರ್ತಕ್ಕಂಥ ಹೃದಯ ಚೆನ್ನಾಗಿರುತ್ತೆ, ಹೃದಯ ಬಡಿತ ಚೆನ್ನಾಗಿರುತ್ತೆ, ಅಲ್ಲಿ ಸೆಲ್ಸ್ ಚೆನ್ನಾಗಿದೆ. ಆದರೆ ಬ್ರೈನು ಅಲ್ಲಿ ಫಂಕ್ಷನ್ಸ್ ಏನು ವರ್ಕ್ ಆಗಬೇಕು, ಒಳ್ಳೆಯದು ಕೆಟ್ಟದ್ದು ಇದ್ರ ಬಗ್ಗೆ ಚಿಂತನೆ ಬೇಕು ಬೇಡ ಇದು ಯಾವುದೂ ಸ್ಪಂದಿಸುವಂಥ ಗುಣ ಅವನಲ್ಲಿಲ್ಲ. ಇವಾಗ ಒಬ್ಬ ಫೋಟೋಗ್ರಾಫರ್ ಆದರೆ ಫೋಟೋಗ್ರಾಫರ್ಗೆ ಅವನಲ್ಲಿರ್ತಕ್ಕಂಥ ಒಂದು ಚಾಕುಚಕ್ಯತೆ ಎಷ್ಟು, ಎಂಥ ಒಂದು ವಿಶೇಷತೆ ಇರುತ್ತೆ. ಆತ ಎಂತೆಂಥ ಕಾರ್ಯಕ್ರಮಗಳಲ್ಲಿ ಫೋಟೋಸ್ ತೆಗೆದಿರ್ತಾನೆ, ಎಷ್ಟು ವಿಭಿನ್ನ ಶೈಲಿಯಲ್ಲಿ ಆತನ ಫೋಟೋಸ್ ತೆಗೆದಿರ್ತಾನೆ, ಇಷ್ಟೆಲ್ಲ ಇದೆ. ಆದರೆ ಇವತ್ತು ಏನೂ ಗೊತ್ತಿಲ್ಲದಂಥ ರೀತಿಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾನೆ. ವಿಧಿ ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಯಾರ್ಯಾರ ಹಣೆಯಲ್ಲಿ ಏನೇನೆಲ್ಲ ಬರೆದಿರ್ತಾರೆ ಅಂತ ನೋಡಿ. ಆದರೆ ಒಂದು ಸರ್ತಿ ನಾವು ಪ್ರಕೃತಿ ವಿರುದ್ಧವಾಗೂ ನಡೀತೀವಿ, ಅಥವಾ ಅತಿಯಾದಂಥ ವೇಗವಾಗಿ ಚಲಿಸುವಂಥ ಪರಿಸ್ಥಿತಿಯಲ್ಲೂ ಇರ್ತೀವಿ. ಬೆಳಗಿನ ಜಾವ 3 ಗಂಟೆಯಲ್ಲಿ ನಾವು ಪ್ರಯಾಣ ಬೆಳೆಸಿದ್ದೀವಿ ಅಂದರೆ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು ಇರುತ್ತೆ, ಡ್ರೈವಿಂಗ್ನಲ್ಲೂ ಕಷ್ಟಗಳಿದೆ. ಇರಲಿ, ಅವೆಲ್ಲ ಹುಡುಕ್ತಾ ಹೊರಟ್ರೆ ಇದಕ್ಕೆ ಕೊನೆ ಇಲ್ಲದಂಗೆ ಆಗಿಬಿಡುತ್ತೆ. ಆದರೆ ಒಂದಂತೂ ಸತ್ಯ, ಈತನ ಕಣ್ಣರೇಖೆ ಪ್ರಕಾರ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಕ್ತಾ ಎಲ್ಲೋ ಅನುಕೂಲ ಆಗ್ಬೋದೇ ವಿನಃ ಅನುಕೂಲಗಳು ಕಾಣತಕ್ಕಂಥದ್ದು ತುಂಬ ಕಡಿಮೆ. ಆದರೂ ನಿಮ್ಮ ಮನೋಧೈರ್ಯ, ನೀವು ಆ ವ್ಯಕ್ತಿನ ನೋಡ್ಕೊಳ್ಳುವಂಥ ರೀತಿ, ಅದರ ಮೇಲೆ ಅದನ್ನು ಒಂದು ಗೆದ್ದುಕೊಂಡ್ಬರ್ಬೋದು. ಇದಕ್ಕೆ ಔಷಧಿ ಅಂತಕ್ಕಂಥದ್ದು ಪ್ರಾರಂಭ ದಿನಗಳಲ್ಲಿ ಮಾಡ್ಬೋದಾಗಿತ್ತು, ಆದರೂ ಈಗೂ ಕಾಲ ಮಿಂಚಿಲ್ಲ. ಒಂದು ಸತಿ ಪ್ರಯತ್ನಪಟ್ಟು ನೋಡಿ. ಆದರೆ ದೇವ್ರ ದಯದಿಂದ ಈ ಔಷಧಿಯಿಂದ ಅವನು ಬೇಗ ಗುಣಮುಖನಾದರೆ ಅದು ನಮಗೂ ಸಂತೋಷವೇ. ಎಲ್ಲರಿಗೂ ತಿಳಿದಿರುವಂಥ ವಿಚಾರ, ರಕ್ತ ಎಪ್ಪುಗಟ್ಟದಾಗ ರಕ್ತವನ್ನು ಪುನಃ ಸಮತೋಲನವಾಗಿ ಅದು ಎಲ್ಲಿ ಎಪ್ಪುಗಟ್ಟಿರುತ್ತೋ ಅದನ್ನು ಮುಂದಕ್ಕೆ ಪಾಸ್ ಆಗಬೇಕಾದ್ರೆ ಅದಕ್ಕೆ ಸ್ವಲ್ಪ ದೇಹ ಉಷ್ಣದಲ್ಲಿರಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಮೇಕೆ ಹಾಲು ಬಹಳ ವಿಶೇಷವಾದ್ದು. ಮೇಕೆ ಹಾಲು ಬೆಳ್ಳುಳ್ಳಿ ರಸ, ಮೇಕೆ ಹಾಲು ಬೆಳ್ಳುಳ್ಳಿ ರಸ ಇದು ಬಹಳ ವಿಶೇಷವಾದ್ದರಿಂದ ಈ ಥರ ರಕ್ತ ಎಪ್ಪುಗಟ್ಟೋದಾಗ ಅಥವಾ ತುಂಬ ಮೈಕೈ ನೋವು ಬಂದಾಗ ಅಥವಾ ನರನಾಡಿಗಳೆಲ್ಲನ ಹಿಡಿತಾ ಇದೆ ಅಂದಾಗ ಮೇಕೆ ಹಾಲು ಬೆಳ್ಳುಳ್ಳಿ ರಸವನ್ನು ಆಹಾರದಲ್ಲಿ ಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈತನಿಗೆ ಸ್ವಲ್ಪ ಮಟ್ಟಿಗೆ ದಾರಿಯ ಅನುಕೂಲ ಆಗ್ಬೋದು. ಈತ ಬೇಗ ಗುಣಪಡಲಿ, ಬೇಗ ಚೇತರಿಸ್ಕೊಳ್ಳಿ, ತಂದೆ ತಾಯಿಗೆ ಮುದ್ದಿನ ಮಗನಾಗಿ ಆ ಮನುಷ್ಯನ ಮನೆಯಲ್ಲಿ ಓಡಾಡಿಕೊಂಡಿರಲಿ ಅಂತ ನಾನು ಸಹಿತ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಹಾಸನದಿಂದ ಕರೆ ಪತ್ರ ಬರೆದಿದ್ದಕ್ಕಾಗಿ ನಂದಿನಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬೇಡ. ಸರಿ, ಮಾತಾಡಿಮ್ಮ, ಗುರುಜಿ ಇದ್ದಾರೆ. ಹಲೋ, ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ಹೇಳಮ್ಮ. ದಿನ ಪ್ರೋಗ್ರಾಮ್ ನೋಡ್ತೀವಿ ಗುರುಜಿ, ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲ ಅನುಷ್ಠಾನನು ಮಾಡ್ತೀವಿ. ಇವತ್ತು ಕರೆ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಿದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮದ್ವೆ ಫಿಕ್ಸ್ ಮಾಡಿ ಏನ್ ಎಷ್ಟು ಇದು ಮಾಡಿದ್ರು ಫಿಕ್ಸ್ ಆಗ್ತಾನೆ ಇಲ್ಲ ಗುರುಜಿ, ಮದ್ವೆದೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಮದುವೆ ಸಮಸ್ಯೆ ಆಗಬಾರ್ದು, ಮದುವೆ ಹ್ಯಾಪಿಯಾಗಿರಬೇಕು, ನಗಮುಖದಲ್ಲಿ ಹೋಗಬೇಕು. ಇನ್ನೊಬ್ಬರ ಮನೆ ಹಚ್ಚುವಂಥ ದೀಪ ನಿಮ್ಮ ಮನೆ ಜೀವನದುದ್ದಕ್ಕೂ ನಿನ್ನ ಮನೆ ಬೆಳಕಾಗಿರಬೇಕು. ಅದಕ್ಕಾಗಿ ನೀನು ಯಾವಲು ಹಸನ್ಮುಖಿಯಾಗೇ ಇರಬೇಕು. ಪ್ರಸ್ತುತ ಮದುವೆ ವಿಳಂಬ ಆಗ್ತಾ ಇದೆ, ಭಯಪಡಬೇಡ. ನಿನ್ನ ಸ್ವರತರಂಗದಲ್ಲಿ ಅಂತಹ ತೊಂದರೆಗಳು ಯಾವುದೂ ಇಲ್ಲ. ಅದಕ್ಕಾಗಿ ಶಾಂತಿ ಹೋಮ ಪೂಜೆ ಪುನಸ್ಕಾರಗಳು ಯಾವುದೂ ಹತ್ತಬೇಕು ಮಾಡಬೇಕಾದಿಲ್ಲ, ಬೆಟ್ಟ ಗುಡ್ಡಗಳನ್ನು ಹತ್ತಿಳಿಬೇಕಾದ್ದು ಇಲ್ಲ. ಅತಿ ಶೀಘ್ರದಲ್ಲೇ ನಿನ್ನ ಸ್ವರತರಂಗ ಪ್ರಕಾರ ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ. ಗುರುಜಿ, 3 ವರ್ಷದ ಹಿಂದೆ ಹಾನಗಲ್ ಹತ್ರ ಇದ್ದವರು ಒಬ್ರು ಬಂದಿದ್ರು ಗುರುಜಿ. ಅವರು ಗೆಸ್ಟ್ ಟೀಚರ್ ಇದ್ದಾರೆ ಗುರುಜಿ. ಅವರು ಎಲ್ಲ ಆಗಿತ್ತು ಗುರುಜಿ, ಇನ್ನೇನು ಮದ್ವೆ ಫಿಕ್ಸ್ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಅವ್ರ ಅಕ್ಕ ಏನೋ ನನ್ನ ಮಗ ಕೊಡ್ತೀನಿ ಅಂತ ಹೇಳಿ ಬಿಡ್ತಿದ್ಲಂತೆ ಗುರುಜಿ. ಇವಾಗ ಅವ್ರು ಮತ್ತೆ ಕೇಳ್ತಿದ್ದಾರೆ ಗುರುಜಿ. ಇನ್ನೂ ಮದ್ವೆ ಆಗೇ ಇಲ್ವಾ ಅವ್ರಿಗೆ? ಅವ್ರಿಗೂ ಆಗಿಲ್ಲ ಅಂತ ಗುರುಜಿ, ಎಲ್ಲೂ ಫಿಕ್ಸ್ ಆಗಿಲ್ಲ. ಅವ್ರಿಗೆ ಪಾಪ ಈ ಕಡೆಗೆ ಇಷ್ಟ ಇದೆ ಅಂತ ಹೇಳಿ ಕಳ್ಸಿದ್ರು ಗುರುಜಿ. ನಾನೊಂದು ಮಾತು ಹೇಳ್ತೇನೆ ಕೇಳು, ಅಂತೆ ಕಂತೆಗಳ ಮಧ್ಯದಲ್ಲಿ ಸಂತೆ ಬೇಡ. ಇದು ಜೀವನ, ಒಂದು ದಿವಸದ ಬದುಕಲ್ಲ. ಇವತ್ತು ತಾಳಿ ಕಟ್ಸ್ಕೊಂಡು ನಾಳೆ ಮುಗೀತು, ನಾಳೆ ಮನೆಗೆ ಬರ್ತೀನಿ ಅಂತಕ್ಕಂಥ ಮಾತಲ್ಲ. ಒಮ್ಮೆ ನೀನು ಮಾಂಗಲ್ಯ ಧಾರಣೆ ಆಗಿ ನೀನು ಒಂದ್ಸತಿ ನೀನು ಅವ್ರ ಮನೆ ವಸ್ತು ಅಂದಮೇಲೆ ನಿನ್ನ ಜೀವನ ಸಂಪೂರ್ಣವಾಗಿ ಅಲ್ಲೇ ಕಳೀಬೇಕು. ಅದರಿಂದ ದುಡುಕೋದು ಬೇಡ, ಸ್ವಲ್ಪ ತಾಳ್ಮೆ ತಗೋ. ನಿಮ್ಮ ಮನೇಲಿ ಹಿರಿಯರಿಗೆ ಹೇಳು, ಸರಿಯಾದ ರೀತಿ ಆಲೋಚನೆ ಮಾಡಿ ಆ ಕಡೆ ಪರಿಸರ ಎಲ್ಲ ಸರಿಯಾಗಿ ತಿಳ್ಕೊಂಡು ನಂತರ ಒಳ್ಳೆ ತೀರ್ಮಾನಕ್ಕೆ ಬನ್ನಿ ಅಂತ ಹೇಳು. ನಿನಗೂ ಇಷ್ಟ ಇದ್ದರೆ ಮಾತ್ರ, ಇಲ್ಲ ಅಂದರೆ ಸ್ವಲ್ಪ ದಿವಸ ವೆಯ್ಟ್ ಮಾಡು. ಈ ನವಂಬರ್ ಡಿಸೆಂಬರ್ ಆಗಲಿ, ಹೊಸ ವರ್ಷಕ್ಕೆ ಹೊಸ ಬದುಕನ್ನೇ ನೋಡ್ತೀಯ ನೀನು. ಒಳ್ಳೆಯದಾಗಲಿ ತಾಯಿ, ನೆಮ್ಮದಿ ಆದಂತಹ ಜೀವನ ನಿಮ್ಮದಾಗಲಿ ಅಂತ ಆಶಿಸ್ತೇವೆ. ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ವೀಕ್ಷಕರೇ, ಈಗ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿಗಳು, ರಾಶಿಗಳಲ್ಲಿರುವಂತಹ ಫಲಾಫಲಗಳು, ಪತ್ರಗಳಿಗೂ ಉತ್ತರ ನೀಡಿದ್ರಿ, ಮತ್ತು ಕರೆ ಮಾಡಿದಂಥವರಿಗೂ ನೊಂದವರಿಗೂ ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಸ್ಕಾರ.